ಹಲೋ ಆ್ಯಂಡ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ನಾನು ಮಹೇಶ್ ಪುಂಡಿವೇಶ್, ಯು ಪಿ ಎಸ್ ಸಿ ಬ್ಯಾಂಕಿಂಗ್ ಮತ್ತು ಕೆ ಎಸ್ ಫ್ಯಾಕಲ್ಟಿ ಫಾರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ರೈಟ್, ಸೊ ಇವತ್ತು ನಮ್ಮ ಮುಂದೆ ಬರುವಂಥ ಪಿ ಎಸ್ ಐ ಎಕ್ಸಾಮ್ಸ್ ಅದ್ರ ಬಗ್ಗೆ ನಾನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಒಳಗಡೆ ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವೆ, ಪ್ಲಸ್ ಆ ಟಾಪಿಕ್ಸ್ ಒಳಗಡೆ ನೀವು ಯಾವ ಟೈಪದ್ದು ಪ್ರಾಬ್ಲಮ್ಸ್ನ ನೀವು ಸ್ಟಡಿ ಮಾಡಬೇಕು ಉಳಿದಿರುವಂಥ ಕಡಿಮೆ ಟೈಮ್ ಒಳಗಡೆ, ಸೊ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಕ್ ಬಂದಿನಿ ರೀ ಇವತ್ತು. ರೈಟ್, ಸೊ ಇಲ್ಲಿ ಟೋಟಲ್ ನಾನು ಟಾಪಿಕ್ಸ್ನ ತೊಗೊಂಡಿನಿ ರೀ. ಓಕೆ, ಸೊ ಇಲ್ಲೊಂದಿಷ್ಟು ಟಾಪಿಕ್ಸ್ ಅದಾವೆ, ಆಮೇಲೆ ಇವೊಂದಿಷ್ಟು ಟಾಪಿಕ್ಸ್ ಅದಾವೆ. ಸೊ ಇವು ಟೋಟಲ್ ಟಾಪಿಕ್ಸ್ ನಾನು ತೊಗೊಂಡಿರುವಂಥದ್ದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ರೈಟ್, ಸೊ ರೀಸನಿಂಗ್ದು ಟಾಪಿಕ್ಸ್ ಅಥವಾ ನೀವೇನು ಮೆಂಟಲ್ ಎಬಿಲಿಟಿ ಅಂತ ಕರಿತೀರಲ್ಲ, ಅದನ್ನು ನಮ್ಮ ಇನ್ನೊಬ್ಬರು ಫ್ಯಾಕಲ್ಟಿ ನವೀನ್ ಸರ್ ಅಂತದಾರೆ, ಅವರು ನಿಮಗೆ ಅದ್ರ ಬಗ್ಗೆ ಡಿಟೇಲ್ ಅನಾಲಿಸಿಸ್ ಕೊಡ್ತಾರೆ. ನಾನು ಆಪ್ಟಿಟ್ಯೂಡ್ ಬಗ್ಗೆ ನಿಮಗೆ ಡಿಟೇಲ್ ಅನಾಲಿಸಿಸ್ ಕೊಡಕತ್ತೇನೆ ರೀ. ರೈಟ್, ಸೊ ಫಸ್ಟ್ ಎಲ್ ಸಿ ಎಮ್ ಎಚ್ ಸಿ ಎಫ್ ತಿಂತರ ಸ್ಟಾರ್ಟ್ ಮಾಡೋಣ್ರಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಐತ್ರಿ ನಿಮ್ಮ ಎಕ್ಸಾಮ್ಸಿಗೆ. ಇದ್ರ ಒಳಗಡೆ ನೋಡ್ರಿ, ನೀವು ಫಸ್ಟ್ ಸಿಂಪಲ್ ಸಿಂಪಲ್ ನಂಬರ್ಸದ ಎಲ್ ಸಿ ಎಮ್ ಎಚ್ ಸಿ ಎಫ್ ಯಾವ ರೀತಿ ಫೈಂಡ್ ಮಾಡಬೇಕು. ಓಕೆ, ಲಸ ಮಸ ಸಿಂಪಲ್ ಸಿಂಪಲ್ ನಂಬರ್ಸ್, ಎರಡು ನಂಬರ್ಸದ್ದು ಅಥವಾ ಮೂರು ನಂಬರ್ಸದ್ದು, ಅದನ್ನ ಯಾವ ರೀತಿ ಫೈನ್ ಮಾಡ್ಬೇಕು ಅದನ್ನೊಂದು ಸ್ವಲ್ಪ ನೀವು ಐಡಿಯಾ ಇಟ್ಕೋರಿ. ಅದ್ರ ನೆಕ್ಸ್ಟ್ ನಿಮಗೆ ಇದ್ರೊಳಗಡೆ ಎರಡು ನಂಬರ್ಸ್ನ ಕೊಟ್ಟಿರ್ತಾರ್ರಿ. ಓಕೆ, ಆಮೇಲೆ ಈ ಎರಡು ನಂಬರ್ಸದ ನಿಮಗೆ ಎಲ್ ಸಿ ಎಮ್ ಕೊಡ್ತಾರೋ, ಆಮೇಲೆ ನಿಮಗೆ ಎಚ್ ಸಿ ಎಫ್ ಫೈನ್ ಮಾಡಕ್ ಹೇಳ್ತಾರೆ. ಅಥವಾ ನಿಮಗೆ ಎಲ್ ಸಿ ಎಮ್ ಎಚ್ ಸಿ ಎಫ್ ಕೊಟ್ಟು ಒಂದು ನಂಬರ್ನ ಕೊಟ್ಟು ಇನ್ನೊಂದು ನಂಬರ್ನ ಫೈನ್ ಮಾಡಕ್ ಹೇಳ್ತಾರೆ. ರೈಟ್, ಸೊ ಈ ತರ ಕ್ವಶನ್ಸು ನೀವು ಏನೈತಿ ಇಲ್ಲೇ ಈ ಪರ್ಟಿಕ್ಯುಲರ್ ಪಾಠದಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಅದಕ್ಕೆ ಫಾರ್ಮುಲಾ ಎನ್ ಒನ್ ಇಂಟು ಎನ್ ಟು ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಇದು ಎಲ್ಲರಿಗೂ ನಿಮಗೆ ಗೊತ್ತಿರುವಂತ ವಿಷಯ ರೀ. ಇನ್ನು ಸ್ವಲ್ಪ ಇದ್ರಾಗ ನೀವು ಡೆಪ್ತ್ ಹೋಗುದಾದ್ರೆ, ಓಕೆ, ನಿಮಗೆ ಇನ್ನೊಂದು ತರ ಕ್ವಶನ್ ಅವ್ರು ಏನ್ ಕೇಳ್ಬೋದಪ್ಪ ಅಂತಂದ್ರೆ, ಎರಡು ನಂಬರ್ಸದ ಎಲ್ ಸಿ ಎಮ್ ಕೊಡ್ಬೋದ್ರಿ, ಎರಡು ನಂಬರ್ಸ್ ಅದಾವ್ರಿ. ಓಕೆ, ಈ ಎರಡು ನಂಬರ್ಸದ ಎಲ್ ಸಿ ಎಮ್ ಕೊಡ್ತಾರ ಮತ್ತ ಎಚ್ ಸಿ ಎಫ್ ಕೊಡ್ತಾರ. ಆಮೇಲೆ ನಿಮಗೆ ಕೇಳ್ತಾರೆ ಈ ಎರಡು ನಂಬರ್ಸ್ ಕೊಡಂಗಿಲ್ರಿ, ನೆನಪಿರ್ಲಿ. ಓಕೆ, ನಿಮಗೆ ಇವು ಎರಡೂ ವ್ಯಾಲ್ಯೂಸ್ನ ಕೊಟ್ಟು ಹಿಂಗ ಎರಡು ನಂಬರ್ಸದ್ದು ಎಷ್ಟು ಪಾಸಿಬಿಲಿಟೀಸ್ ಅದಾವು ಅಂತ ಕ್ವಶನ್ ಕೇಳ್ತಾರೆ. ಓಕೆ, ಹೌ ಮೆನಿ ಪಾಸಿಬಿಲಿಟೀಸ್ ಆರ್ ದೇರ್ ಅಂತ ಅವ್ರು ಕ್ವಶನ್ ಕೇಳ್ತಾರೆ. ಸ್ವಲ್ಪ ಇದು ಡೆಪ್ತ್ ಲೆವೆಲ್ದಾಗ ಕ್ವಶನ್ ಆತ್ರಿ, ಬಟ್ ಒಂದ್ಸಲ ನೀವು ನೋಡ್ಕೊಳ್ಳೋದಿತ್ತಂತಲ್ಲ ಸ್ವಲ್ಪ ಇದನ್ನ ನೀವು ನೋಡ್ಕೋಬಹುದ್ರಿ. ರೈಟ್, ಫೈನ್. ಸೆಕೆಂಡ್ ಟಾಪಿಕ್ ಬರ್ತೈತ್ರಿ ಪರ್ಸೆಂಟೇಜ್. ಓಕೆ, ಪರ್ಸೆಂಟೇಜ್ ನೋಡ್ರಿ ಒಂದು ಫಂಡಮೆಂಟಲಿ ಇಂಪಾರ್ಟೆಂಟ್ ಟಾಪಿಕ್ ಅಂತರೂ ಐತೆ ಐತ್ರಿ. ರೈಟ್, ಸೊ ಇದ್ರಾಗ ನೀವು ಫ್ರಾಕ್ಷನ್ ವ್ಯಾಲ್ಯೂಸ್ನ ಒಂದ್ಸಲ ನೋಡ್ಕೋರಿ, ಒನ್ ಬೈ ಟೂ ಏನಾಕತಿ, ಒನ್ ಬೈ ತ್ರೀ ಏನಾಕತಿ, ಒನ್ ಬೈ ಫೋರ್ ಏನಾಕತಿ. ರೈಟ್, ಹಂಗ ಒಂದು ಫಿಫ್ಟೀನ್ ತನ ನೋಡ್ಕೋರಿ. ರೈಟ್, ಆಮೇಲೆ ಇದ್ರೊಳಗಡೆ ಎಕ್ಸಾಮ್ ಬೇಸ್ಡ್ ಕ್ವಶನ್ ಏನಿರ್ತಾವ ನೋಡ್ರಿ. ಎಕ್ಸಾಮ್ ಬೇಸ್ಡ್ ಕ್ವಶನ್ ಅಂತಂದ್ರೆ ಯಾವ ರೀತಿ ರೀ, ಒಬ್ಬ ವಿದ್ಯಾರ್ಥಿ 240 ಮಾರ್ಕ್ಸ್ ತಗೊಂಡು ಏಳು ಮಾರ್ಕ್ಸ್ ಅಥವಾ ಏಳು ಪರ್ಸೆಂಟೇಜ್ ಮಾರ್ಕ್ಸ್ಲಿ ಅವ್ನು ಫೇಲ್ ಹಾಕೊಂಡ್ರಿ. ಓಕೆ, ಇನ್ನೊಬ್ಬ ವಿದ್ಯಾರ್ಥಿ ಅದ ಎಕ್ಸಾಮ್ ಒಳಗೆ 300 ಮಾರ್ಕ್ಸ್ ತಗೊಂಡು 5% ಆಫ್ ದಿ ಮಾರ್ಕ್ಸ್ ಏನದವಲ್ಲ ಪಾಸಿಂಗ್ ಮಾರ್ಕ್ಸ್ಗಿಂತ ಜಾಸ್ತಿ ತಗೋತಾನ್ರಿ. ಹಂಗಾದ್ರೆ ಟೋಟಲ್ ಆ ಎಕ್ಸಾಮದ ಎಷ್ಟು ಮಾರ್ಕ್ಸ್ ಎಂದಿತ್ತು, ಅವ್ನು ಪಾಸಿಂಗ್ ಮಾರ್ಕ್ಸ್ ಎಷ್ಟು ತಗೋಬೇಕು, ಪಾಸಿಂಗ್ ಪರ್ಸೆಂಟೇಜ್ ಎಷ್ಟೈತಿ, ಈ ರೀತಿ ಎಕ್ಸಾಮ್ ಬೇಸ್ಡ್ ಕ್ವಶನ್ಸ್ ಅಂತ ನಾವೇನು ಕರಿತೀವಿ ಅದು ಕೂಡ ನಿಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಅದ್ರ ನೆಕ್ಸ್ಟ್ ಅದ್ರ ಒಳಗಡೆ ಪರ್ಸೆಂಟೇಜ್ ಟಾಪಿಕ್ ಒಳಗೆ ಸಕ್ಸೆಸಿವ್ ಕಾನ್ಸೆಪ್ಟ್ ಅಂತ ಒಂದು ಬರ್ತೈತಿ, ಅದು ಭಾಳ ಇಂಪಾರ್ಟೆಂಟ್ ಐತಿ ನಿಮ್ಮ ಎಕ್ಸಾಮ್ ಒಳಗಡೆ. ಆ ಸಕ್ಸೆಸಿವ್ ಟೈಪ್ ಒಳಗಡೆನ ನೀವು ಏನೈತಿ ಇಲೆಕ್ಷನ್ ಟೈಪ್, ಓಕೆ, ಇಲೆಕ್ಷನ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಏನದಾವ ನೋಡ್ರಿ ಅವನು ನೀಟಾಗಿ ನೋಡ್ಕೊರಿ, ಅದು ಇಂಪಾರ್ಟೆಂಟ್ ಐತಿ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟೈಪ್ ಏನಪ್ಪಾ ಅಂತಂದ್ರೆ ವೇನ್ ಡೈಗ್ರಾಮ್ಸ್ ಬೇಸ್ಡ್ ಮೇ ಕ್ವಶನ್ಸ್ ಏನಿರ್ತಾವಲ್ಲ ಅದು ಇಂಪಾರ್ಟೆಂಟ್ ಐತಿ. ಓಕೆ, ವೇನ್ ಡೈಗ್ರಾಮ್ಸ್. ಓಕೆ, ಹಳೆ 2017-18 ಒಳಗೆ ಪಿ ಸಿ ಎಕ್ಸಾಮ್ ಒಳಗೆ ಮೂರು ಪ್ಯಾರಾಮೀಟರ್ಸ್ ಮ್ಯಾಗ ಅವ ವೇನ್ ಡೈಗ್ರಾಮ್ಸ್ದಾಗ ಒಂದು ಮೇನ್ ಕ್ವಶನ್ ಕೊಟ್ಟು ಅದ್ರಾಗ ಮೂರು ಸಬ್ ಕ್ವಶನ್ಸ್ ಕೇಳಿದ್ರಿ. ಸೊ ಪಿ ಸಿ ಎಕ್ಸಾಮ್ ಒಳಗೆ ಕೇಳಿದಾನಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಪಿ ಎಸ್ ಐ ಎಕ್ಸಾಮ್ ಒಳಗೂ ಕೇಳುವಂತ ಒಂದು ಸಾಧ್ಯತೆ ಐತ್ರಿ. ಓಕೆ, ಸೊ ನಿಮಗೆ ಗೊತ್ತಿರ್ಬೋದ್ರಿ, ಈಗ ಒಂದು ಎಕ್ಸಾಂಪಲ್ ಕೊಡುದಾದ್ರೆ, ಓಕೆ, ಮ್ಯಾಥ್ಸ್ ವಿಷಯ ಒಳಗಡೆ 50% ಜನ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಓಕೆ, ಇಂಗ್ಲಿಷ್ ವಿಷಯ ಒಳಗಡೆ 55% ಜನ ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ, 15% ವಿದ್ಯಾರ್ಥಿಗಳು ಎರಡೂ ವಿಷಯ ಒಳಗೆ ಪಾಸ್ ಆಗ್ಯಾರ. ಸೊ ಹಾಗಾದರೆ ಅಂತ ನಿಮಗೆ ಒಂದು 4-5 ಕ್ವಶನ್ಸ್ ಅವ್ರು ಅಥವಾ ಒಂದು 2-3 ಕ್ವಶನ್ಸ್ ನಿಮಗೆ ಕೇಳ್ಬೋದು. ಕೇವಲ ಇಂಗ್ಲಿಷ್ ಒಳಗೆ ಪಾಸ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಕೇವಲ ಮ್ಯಾಥ್ಸ್ ಒಳಗೆ ಪಾಸ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಈ ರೀತಿ ನಿಮಗೆ ಕ್ವಶನ್ಸ್ ಅವರು ಕೇಳ್ಬೋದು. ರೈಟ್, ಸೊ ಅದ್ರೊಳಗು ಎರಡು ಟೈಪ್ಸ್ ಬರ್ತಾವ್ರಿ. ಒಂದು ಎರಡು ಸಬ್ಜೆಕ್ಟ್ ಅಥವಾ ಎರಡು ಪ್ಯಾರಾಮೀಟರ್ಸ್ ಅಂತ ನಾವು ಕರಿತೀವಲ್ಲ, ಎರಡು ಪ್ಯಾರಾಮೀಟರ್ಸ್ ಬೇಸ್ಡ್ ಮ್ಯಾಗ ಕ್ವಶನ್ಸು ಬರ್ತಾವ್ರಿ, ಆಮೇಲೆ ಮೂರು ಪ್ಯಾರಾಮೀಟರ್ ಬೇಸ್ಡ್ ಮ್ಯಾಗೂ ಬರ್ತಾವ್ರಿ. ಓಕೆ, ಸೊ ನಾನು ಏನ್ ಹೇಳಿದ್ನಲ್ಲ, 2017-18 ಒಳಗಡೆ ಒಂದು ಪಿ ಸಿ ಎಕ್ಸಾಮ್ ಒಳಗಡೆ ಮೂರು ಪ್ಯಾರಾಮೀಟರ್ಸ್ ಮ್ಯಾಗ ಕೇಳಿದ್ದವ.
ಅಂದ್ರೆ 100 ಜನ ವಿದ್ಯಾರ್ಥಿಗಳು ಅದಾರ. ನಾನು ಜಸ್ಟ್ ಒಂದು ಐಡಿಯಾ ಕೊಡ್ತೀನಿ ನಿಮಗೆ, 100 ಜನ ವಿದ್ಯಾರ್ಥಿಗಳು ಅದಾರ ರೀ, ಅದ್ರಾಗ ಇಷ್ಟು ಜನ ಫುಟ್ಬಾಲ್ ಆಡ್ತಾರ, ಇಷ್ಟು ಜನ ಕ್ರಿಕೆಟ್ ಆಡ್ತಾರ, ಇಷ್ಟು ಜನ ಬಾಸ್ಕೆಟ್ ಬಾಲ್ ಆಡ್ತಾರ, ಓಕೆ, ಇಷ್ಟು ಜನ ಇವು ಎರಡು ಗೇಮ್ಸ್ ಆಡ್ತಾರ, ಈ ತರ ಕ್ವಶನ್ಸ್ ಕೊಟ್ಟು ಅವನು ಒಂದು 3 ಸಬ್ ಕ್ವಶನ್ಸ್ ಕೊಟ್ಟಿದ್ರಿ ಅದಕ್ಕೆ, ರೈಟ್? ಸೊ ಅದು 3 ಮಾರ್ಕ್ಸಿಗೆ ಕ್ವಶನ್ ಐತ್ರಿ, ರೈಟ್? ಸೊ ಅದಕ್ಕೆ ಇಲ್ಲಿ 2 ಟೈಪದ್ದು ಕ್ವಶನ್ಸ್ ನಿಮ್ಗೆ ಇಲ್ಲಿ ಸಿಗ್ತಾವ. ಓಕೆ, ನಿಮಗೆ ಬೇಕಂತಂದ್ರೆ ಇದ್ರದ್ದು ನಾನು ವಿಡಿಯೋನು ಮಾಡೀನಿ. ಓಕೆ, ಇಲ್ಲಿ ಮ್ಯಾಲೆ ಐ ಬಟನಿಗೆ ನೀವು ಕ್ಲಿಕ್ ಮಾಡಿ ಅದು ಡೈರೆಕ್ಟ್ಲಿ ನಿಮ್ಗೆ ಪ್ಲೇಲಿಸ್ಟ್ ಸಿಗ್ತೈತ್ರಿ, ಅಥವಾ ಡಿಸ್ಕ್ರಿಪ್ಷನ್ ಒಳಗಡೆ ನಂದು ಪ್ಲೇಲಿಸ್ಟ್ ಐತ್ರಿ. ಓಕೆ, ಸೊ ಅದನ್ನ ನೀವು ನೋಡ್ರಿ. ಪರ್ಸೆಂಟೇಜ್ ಟಾಪಿಕ್ ಬಹಳ ಡೀಟೇಲ್ ಆಗಿ ಹೇಳಿದೀನಿ ನಾನು, ಅದ್ರೊಳಗಡೆ ಲಾಸ್ಟ್ 2 ವಿಡಿಯೋಸ್ ಒಳಗೆ ನಿಮಗೆ ಇವು 2 ಟೈಪದ್ದು ಪ್ರಾಬ್ಲಮ್ಸ್ ಏನೈತಿ ನಿಮ್ಗಲ್ಲಿ ಸಿಗ್ತಾವ್ರಿ. ಓಕೆ, ನೀವು ಅದನ್ನ ನೋಡ್ಕೋಬಹುದು, ರೈಟ್? ಇದು ಪರ್ಸೆಂಟೇಜ್. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಒಳಗೆ ನೋಡ್ರಿ. ಪ್ರಾಫಿಟ್ ಅಂಡ್ ಲಾಸ್ ಒಳಗೆ ಹಳೆ ಎಕ್ಸಾಮ್ ಒಳಗೆ ಒಂದು ಕ್ವಶನ್ ಬಂದಿತ್ತು, 2 ವಾಚಸ್ ಅದಾವ್ರಿ, 1 ವಾಚಸ್ ನ ಇಷ್ಟು ಪರ್ಸೆಂಟ್ ಅವ್ ಪ್ರಾಫಿಟಿಗೆ ಸೆಲ್ ಮಾಡ್ಯಾನ್ರಿ, 2ನೇ ಆರ್ಟಿಕಲ್ ಅಥವಾ 2ನೇ ವಾಚ್ ನ ಎಷ್ಟು ಲಾಸ್ ಪರ್ಸೆಂಟಿಗೆ ಸೆಲ್ ಮಾಡಿದಾಗ ಓವರ್ಆಲ್ ಅವನಿಗೆ ಇಷ್ಟು ಪರ್ಸೆಂಟ್ ಆಗ್ತೈತಿ, ಇಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗ್ತೈತಿ, ಈ ತರ ಅವ್ನು ಕ್ವಶನ್ಸ್ ಕೇಳಿದ್ರಿ. ಅಂದ್ರೆ ಬೇಸಿಕಲಿ ಇಲ್ಲಿ ಕ್ವಶನ್ಸ್ ನ ನೀವೇನೈತಿ 2 ಆರ್ಟಿಕಲ್ಸ್ ಮ್ಯಾಗ ಏನ್ ಬೇಸ್ಡ್ ಕ್ವಶನ್ಸ್ ಅದಲ್ಲ ಅವ್ನು ಸ್ವಲ್ಪ ನೀಟಾಗಿ ನೋಡ್ಬೋದು. ಹಾ, ಆಮೇಲೆ ಅದ್ರ ಒಳಗಡೆ ಸೇಮ್ ಕಾಸ್ಟ್ ಪ್ರೈಸ್, ಓಕೆ, ಮತ್ತ ಸೇಮ್ ಸೆಲ್ಲಿಂಗ್ ಪ್ರೈಸ್, ಇವು ಎರಡೂ ಬಹಳ ನೀಟಾಗಿ ನೋಡ್ಬೋರಿ. ಓಕೆ, ಸೇಮ್ ಕಾಸ್ಟ್ ಪ್ರೈಸ್ ಇದ್ದಾಗ ಏನಾಗ್ತೈತಿ, ಸೇಮ್ ಸೆಲ್ಲಿಂಗ್ ಪ್ರೈಸ್ ಇದ್ದಾಗ ಏನಾಗ್ತೈತಿ, ಯಾಕಂದ್ರೆ ನಾ ಬಹಳಷ್ಟು ಜನ ಸ್ಟೂಡೆಂಟ್ಸ್ ನ ನೋಡ್ತಿರ್ತೇನ್ರಿ. ಓಕೆ, ಈಗ ಒಂದು ಆರ್ಟಿಕಲ್ ಐತ್ರಿ, ಅದನ್ನ 2 ಆರ್ಟಿಕಲ್ಸ್ ಅದಾವ್ರಿ, 2 ಆರ್ಟಿಕಲ್ಸ್ ಕಾಸ್ಟ್ ಪ್ರೈಸ್ ಸೇಮ್ ಐತ್ರಿ. ಓಕೆ, ಒಂದನ್ನ 10% ಪ್ರಾಫಿಟಿಗೆ ಸೆಲ್ ಮಾಡ್ಯಾನ್ರಿ, ಒಂದನ್ನ 10% ಲಾಸಿಗೆ ಸೆಲ್ ಮಾಡ್ಯಾನ್ರಿ. ಹಂಗಾದ್ರೆ ಓವರ್ಆಲ್ ಪ್ರಾಫಿಟ್ ಅಥವಾ ಲಾಸ್ ಪರ್ಸೆಂಟ್ ಏನಾಗ್ತೈತೆ ಅಂತ ಕೇಳಿದ್ರೆ ಇಮಿಡಿಯೇಟ್ಲಿ ಅವ್ರು ಸ್ಟೂಡೆಂಟ್ ಏನ್ ಮಾಡ್ತಾರ್ರಿ, ಕ್ವಶನ್ ಸರಿಯಾಗಿ ನೋಡಂಗಿಲ್ಲ ಬಿಡಂಗಿಲ್ಲರಿ, ಅದನ್ನ ಏನ್ ಮಾಡಿಬಿಡ್ತಾರ, a² / 100, ಅಂದ್ರೆ 10 × 100 100 × 100 ಎಷ್ಟಾಗ್ತೈತಿ, 1% ಲಾಸ್ ಅಂತ ಹೇಳಿಬಿಡ್ತಾರೆ, ವಿಚ್ ಇಸ್ ರಾಂಗ್ ಆನ್ಸರ್. ಯಾಕಂದ್ರೆ ನಾ ಕ್ವಶನ್ ದಾಗ ಏನ್ ಹೇಳಿನ್ರಿ, ಅದನ್ನ ನೀಟಾಗಿ ಕೇಳ್ರಿ. ನಾನು ಹೇಳಿರೋದು 2 ಆರ್ಟಿಕಲ್ಸ್ ಕಾಸ್ಟ್ ಪ್ರೈಸ್ ಸೇಮ್ ಐತೆ ಅಂತ ಹೇಳಿನ್ರಿ ನಾನು. ಓಕೆ, ಕಾಸ್ಟ್ ಪ್ರೈಸ್ ಸೇಮ್ ಐತಿ. ಸೊ ಈ ಫಾರ್ಮುಲಾ ಯಾವಾಗ ಯೂಸ್ ಆಗ್ತೈತ್ರಿ, 2 ಆರ್ಟಿಕಲ್ಸ್ ಸೆಲ್ಲಿಂಗ್ ಪ್ರೈಸ್ ಸೇಮ್ ಇದ್ದಾಗ ಇದು ಯೂಸ್ ಆಗ್ತೈತ್ರಿ. ಅದಕ್ಕೆ ಇವೆಲ್ಲ ಬಹಳ ಸಣ್ಣ ಸಣ್ಣ ವಿಚಾರ ಅದಾವ್ರಿ. ಸೊ ಅವನ್ನೆಲ್ಲ ನೀಟಾಗಿ ನೋಡ್ಕೊರಿ. ಓಕೆ, ಸೊ ನೀವು ಗಡ್ಬಡಿದಾಗ ಅವರು ಸೇಮ್ ಕಾಸ್ಟ್ ಪ್ರೈಸ್ ಕೊಟ್ಟಿರ್ತಾರ, ನೀವು ಸಾಲ್ವ್ ಮಾಡ್ತೀರಿ ಸೇಮ್ ಸೆಲ್ಲಿಂಗ್ ಪ್ರೈಸ್. ಸೊ 2 ಕಂಡೀಷನ್ಸ್ ಬೇರೆ ಅದಾವ್ರಿ. ಓಕೆ, ಸೊ ಅದಕ್ಕೆ ಈ ತರ ಕ್ವಶನ್ಸ್ ಏನ್ 2 ಆರ್ಟಿಕಲ್ ಬೇಸ್ಡ್ ಮ್ಯಾಗ ಏನ್ ಕ್ವಶನ್ಸ್ ಬರ್ತಾವ್ರಿ, ಅವನ್ನ ಒಂದ್ ಸ್ವಲ್ಪ ನೀವು ಏನೈತಿ ನೀಟಾಗಿ ನೋಡ್ಕೊರಿ, ರೈಟ್? ಆಮೇಲೆ ಇದ್ರ ಒಳಗಡೆ ಡಿಸ್ಕೌಂಟ್ ಪಾರ್ಟ್ ನು ಸ್ವಲ್ಪ ನೀಟಾಗಿ ನೋಡ್ಕೊರಿ. ಓಕೆ, ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾರ, ಓಕೆ, ಆಮೇಲೆ ಕಾಸ್ಟ್ ಪ್ರೈಸ್ ಮತ್ತ ಮಾರ್ಕೆಟ್ ಪ್ರೈಸ್ ಅಥವಾ ಮಾರ್ಟ್ ಪ್ರೈಸ್ ಅಂತ ನಾವ್ ಏನ್ ಕರಿತೀವಿ, ಇವ್ರ ಮಧ್ಯೆ ಏನ್ ಸಂಬಂಧ ಐತಿ, ಮಾರ್ಟ್ ಪ್ರೈಸ್ ಅಂತ ಸೆಲ್ಲಿಂಗ್ ಪ್ರೈಸ್ಗೆ ಏನ್ ಸಂಬಂಧ ಐತಿ, ರೈಟ್? ಸೊ ಆ ರೀತಿ ಪ್ರಾಬ್ಲಮ್ಸ್ ಏನದಾವ್ ನೋಡ್ರಿ, ಅವನು ಸ್ವಲ್ಪ ನೀವು ಏನೈತಿ ಡಿಸ್ಕೌಂಟ್, ಓಕೆ, ಇದನ್ನು ಸ್ವಲ್ಪ ನೀಟಾಗಿ ನೋಡ್ಕೊರಿ, ರೈಟ್? ಚಲೋ, ನೆಕ್ಸ್ಟ್ ರೇಷೋ ನೋಡ್ರಿ. ರೇಷೋನು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಐತಿ. ಈ ರೇಷೋ ಒಳಗೆ ಮೊದಲ ಬೇಸಿಕ್ ಟೈಪದ್ದು ಪ್ರಾಬ್ಲಮ್ಸ್ ಏನ್ ಇರ್ತಾವಲ್ಲ, a:b, 2:3 ಐತಿ, b:c, 5:6 ಐತಿ. ಓಕೆ, ಹಂಗಾದ್ರೆ a:b:c ಎಷ್ಟಾಗ್ತೈತಿ, ಈ ತರ ಬೇಸಿಕ್ ಪ್ರಾಬ್ಲಮ್ಸ್ ಏನ್ ಇರ್ತಾವಲ್ಲ ಅವನ್ ನೋಡ್ಕೊರಿ. ಆಮೇಲೆ ಇದ್ರ ಒಳಗಡೆ ನೀವು ಏನ್ ಮಾಡ್ರಿ, ಕಾಯಿನ್ಸ್ದು ಪ್ರಾಬ್ಲಮ್ಸ್ ಏನ್ ಇರ್ತಾವಲ್ಲ, ಕಾಯಿನ್ಸ್, ಓಕೆ, ಕಾಯಿನ್ಸ್ದ ರೇಷೋ ಎಷ್ಟೈತಿ ಅಂತ ನಿಮ್ಗೆ ಕೊಟ್ಟಿರ್ತಾರೆ, 2:3:4, ರೈಟ್? ಅಂದ್ರೆ ಇದು 25 ಪೈಸೆ ಕಾಯಿನ್ ಐತಿ, ಇದು 50 ಪೈಸೆ ಕಾಯಿನ್ ಐತಿ, ಇದು 1 ರೂಪಾಯಿ ಕಾಯಿನ್ ಐತಿ, ರೈಟ್? ಸೊ ಈ ತರ ಕ್ವಶನ್ಸ್ ಏನದಾವಲ್ಲ ಅವನು ಸ್ವಲ್ಪ ರೇಷೋ ಒಳಗಡೆ ನೀವು ನೀಟಾಗಿ ನೋಡ್ಕೊಳಿ, ರೈಟ್? ಆಮೇಲೆ ರೇಷೋ ಒಳಗೆ ನೀವು ಇನ್ನೊಂದು ಟೈಪದ್ದು ಪ್ರಾಬ್ಲಮ್ಸ್ ಅಂತ ನೀವು ತಗೊಳ್ಳೋದಾದ್ರೆ, ಓಕೆ, ಅದರದ ಅಪ್ಲಿಕೇಶನ್ ಅಂತ ತಗೊಳ್ಳೋದಾದ್ರೆ ಏಜಸ್. ಓಕೆ, ಸೊ ಏಜಸ್ ಒಳಗು ನೋಡ್ರಿ 2 ಟೈಪದ್ದು ಪ್ರಾಬ್ಲಮ್ಸ್ ಬರ್ತಾವ. ಒಂದು ಈಕ್ವೇಶನ್ ಮೆಥಡ್ಲಿ ನೀವು ಸಾಲ್ವ್ ಮಾಡ್ಬೋದ್ರಿ, ಈಕ್ವೇಶನ್ ಮೆಥಡ್ ಅಂದ್ರೆ ಎಕ್ಸ್ ತೊಗೊಂಡ್ ನಾವು ಸಾಲ್ವ್ ಮಾಡ್ತೀವಿ, ರೈಟ್? ಆಮೇಲೆ ಇನ್ನೊಂದು ಈ ಏಜಸ್ ಒಳಗಡೆ ಇನ್ನೊಂದು ಟೈಪ್ ಆಫ್ ಪ್ರಾಬ್ಲಮ್ಸ್ ನ ನೀವು ಏನ್ ಮಾಡ್ಬೋದು ಅಂತಂದ್ರೆ ರೇಷೋ ಮೆಥಡ್ಲಿನೂ ಸಾಲ್ವ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಇಬ್ರ ಪರ್ಸನ್ಸ್ ಅದಾರೆ ಎ ಮತ್ತ ಬಿ, ಇವ್ರ 5 ವರ್ಷ ಮುಂಚೆ ಇವ್ರದ ಏಜ್ ರೇಷೋ ಏನೈತಲ್ಲ 5:6 ಐತ್ರಿ. ಓಕೆ, ಆಮೇಲೆ 10 ವರ್ಷ ಆದ್ಮೇಲೆ ಇವ್ರದ ಏಜ್ ರೇಷೋ ಏನೈತಲ್ಲ 6:7 ಆಗ್ತೈತಿ. ಓಕೆ, ಹಂಗಾದ್ರೆ ಪ್ರೆಸೆಂಟ್ ಏಜ್ ಆಫ್ ಎ ಎಷ್ಟೈತಿ ಅಂತ ಕೇಳ್ತಾನೆ ನಿಮಗೆ. ಸೊ ನೀವೇನ್ ಮಾಡ್ತೀರಿ, ಡೈರೆಕ್ಟ್ಲಿ ಇಲ್ಲಿ ಏನ್ ಇಕ್ವೇಶನ್ ತೊಗೊಳ್ಳೋದ ಅವಶ್ಯಕತೆ ಇಲ್ರಿ, ಇಲ್ಲಿದಿಂತ್ರ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟೈತಿ 1, ಇಲ್ಲಿದಿಂತ್ರ 1 ಎಷ್ಟೈತಿ 1, ಈ 1 ಯೂನಿಟ್ ವ್ಯಾಲ್ಯೂ ಎಷ್ಟೈತಿ 15. ಸೊ ಇಲ್ಲಿ 15 ಮಲ್ಟಿಪ್ಲೈ ಮಾಡಿ ಇಲ್ಲಿ ಏನ್ ಮಾಡ್ರಿ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ, ರೈಟ್? ಸೊ ಈ ತರ ಪ್ರಾಬ್ಲಮ್ಸ್ ಏನದಾವಲ್ಲ ಇವು ರೇಷೋ ಬೇಸ್ಡ್ ಪ್ರಾಬ್ಲಮ್ಸ್ ಅದಾವ. ಈಕ್ವೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಅಂದ್ರೆ ಏನ್ರಿ, ಇಲ್ಲಿ ನಾವು ಎಕ್ಸ್ ತೊಗೊಂಡು ಸಾಲ್ವ್ ಮಾಡ್ತೀವಿ, ರೈಟ್? ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಬ್ಬರದ ಪ್ರೆಸೆಂಟ್ ಏಜ್ ರೇಷೋ ಏನೈತಲ್ಲ 1:2 ಐತಿ. ಓಕೆ, ಅವ್ರದ 5 ವರ್ಷ ಆದ್ಮೇಲೆ ಅವ್ರದ ವಯಸ್ಸು
ಅದರದ ಸಮ್ ಏನೈತಿ ನೋಡ್ರಿ, ಅದು ಇಷ್ಟ ಆಗ್ತೈತೆ ಅಂತ ಹೇಳ್ತಾರೆ. ಸೊ ಸಮ್ 5 ವರ್ಷ ಆದ್ಮೇಲೆ ಇವರಿಬ್ಬರದು ಏಜ್ ಸಮ್ ಏನೈತಿ ನೋಡ್ರಿ, ಅದು 50 ಇಯರ್ಸ್ ಆಗ್ತೈತೆ ಅಂತ ಹೇಳ್ತಾನೆ. ಸೊ ಆಬಿಯಸ್ಲಿ ನಾವು ಅಲ್ಲಿ ಏನ್ ಮಾಡ್ಬೇಕಾಗ್ತೈತಿ, ಇಕ್ವೇಶನ್ ಎಕ್ಸ್ ತಗೊಂಡು ಸಾಲ್ವ್ ಮಾಡ್ಕೋಬೇಕಾಗ್ತೈತಿ, ರೈಟ್? ಸೊ ಆ ತರ ಕ್ವಶನ್ಸ್ ನ ನೀವ್ ಏನ್ ಮಾಡ್ಕೋರಿ, ಇಲ್ಲಿ ಏಜಸ್ ಒಳಗ ನೀಟ್ ಆಗಿ ನೋಡ್ಕೊರಿ. ಆಮೇಲೆ ಪಾರ್ಟ್ನರ್ಶಿಪ್ ಅವಾಗವಾಗ ಒಂದೊಂದು ಕ್ವಶನ್ ನಿಮಗ್ ನೋಡಕ್ ಸಿಗ್ತೈತ್ರಿ, ಬಟ್ ಇದೇನ್ ಬಹಳ ಅಷ್ಟ ಟಫ್ ಅಂತೇನಿಲ್ಲ. ಓಕೆ, ನೀವು ಅಬ್ಸರ್ವ್ ಮಾಡಿದಿರಿ ಅಂತಂದ್ರ ಬಹಳ ಟಫ್ ಅಂತ ಏನಿಲ್ಲ. ಇಲ್ಲಿ ಒಂದ ಫಾರ್ಮುಲಾ ಯೂಸ್ ಆಗ್ತೈತಿ, ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಇನ್ವೆಸ್ಟ್ಮೆಂಟ್ ಇನ್ ಟು ಟೈಮ್. ಹೌದಾ? ನೀವು ಎಷ್ಟು ಆ ಬಿಸ್ನೆಸ್ ಒಳಗಡೆ ಇನ್ವೆಸ್ಟ್ ಮಾಡಿರಿ, ಆಮೇಲೆ ಆ ಇನ್ವೆಸ್ಟ್ಮೆಂಟ್ ನೀವು ಎಷ್ಟು ಸಮಯವರೆಗೂ ಆ ಬಿಸ್ನೆಸ್ ಒಳಗಡೆ ಇದ್ರಿ, ಇವು ಎರಡು ತರದ್ದು ಪ್ರೊಡಕ್ಟ್ ಏನೈತಲ್ಲ ಅದು ಏನ್ ಸಿಗ್ತೈತಿ ನಿಮಗ, ಓಕೆ, ಪ್ರಾಫಿಟ್ ಸಿಗ್ತೈತಿ, ರೈಟ್? ಇದೊಂದು ಸಿಂಪಲ್ ಫಾರ್ಮುಲಾ ನೀವು ಯೂಸ್ ಮಾಡಿದಿರಿ ಅಂತಂದ್ರೆ, ರೈಟ್, ಸೊ ನಿಮಗ ಪಾರ್ಟ್ನರ್ಶಿಪ್ ಕ್ವಶನ್ಸ್ ಏನಾಗ್ತಾವ ಸಾಲ್ವ್ ಆಗ್ತಾವ್ರಿ, ರೈಟ್? ಫೈನ್. ಈಗ ಮಿಕ್ಸರ್ ಒಳಗ್ ನೋಡ್ರಿ, ಮಿಕ್ಸರ್ ಟಾಪಿಕ್ ಒಳಗ್ ನೀವು ನೋಡೋದಾದ್ರೆ ಇಲ್ಲಿ ಸ್ಟ್ರಕ್ಚರ್ ಬೇಸ್ಡ್ ಕ್ವಶನ್ಸ್ ಏನ್ ಇರ್ತಾವಲ್ಲ ಅವನೊಂದ್ ಸ್ವಲ್ಪ ನೀಟ್ ಆಗಿ ನೋಡ್ಕೊರಿ. ಸ್ಟ್ರಕ್ಚರ್ ಬೇಸ್ಡ್ ಕ್ವಶನ್ಸ್ ಅಂದ್ರೆ ಹೆಂಗ್ರಿ? ಓಕೆ, ನಿಮ್ಗೆ ಗೊತ್ತಿರ್ಬೋದ್ರಿ, ಇದು ಟೈಪ್ 1 ಐತಿ, ಇದು ಟೈಪ್ 2 ಐತಿ. ಓಕೆ, ಇಲ್ಲಿ ಏನ್ ಬರ್ತೈತ್ರಿ, ಇದು ಮಿಕ್ಸರ್ ಬರ್ತೈತ್ರಿ, ಇದಕ್ಕೆ ನಾವು ಮಿಕ್ಸರ್ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಇದರದ ರೇಷೋ ಇರ್ತೈತ್ರಿ, ರೇಷೋ ಆಫ್ ಕ್ವಾಂಟಿಟಿ, ಇದಕ್ಕೆ ನಾವು ಅನುಪಾತ ಅನುಪಾತ ಅಂತ ಕರಿತೀವಿ, ರೇಷೋ ಆಫ್ ಕ್ವಾಂಟಿಟಿ. ಈ ಟೈಪ್ ಪ್ರಾಬ್ಲಮ್ಸ್ ಏನದಾವಲ್ಲ ಅವನ ಒಂದ್ ಸ್ವಲ್ಪ ನೀವು ನೀಟಾಗಿ ನೋಡ್ಕೊರಿ, ರೈಟ್? ಆಮೇಲೆ ಇದ್ರೊಳಗಡೆ ಒಂದು ಸಣ್ಣ ಫಾರ್ಮುಲಾ ಬರ್ತೈತ್ರಿ, ಅಂದ್ರೆ ಏನ್ ಮಾಡ್ತಾನ್ರಿ, ಒಂದು ಲೆಟ್ಸ್ ಒಂದು 50 ಲೀಟರ್ ಹಾಲು ಐತೆ ಅಂತ ಅನ್ಕೋರಿ, ಮಿಲ್ಕ್ ಐತ್ರಿ, ಅದ್ರೊಳಗೆ ಏನ್ ಮಾಡ್ತಾನ್ರಿ 2 ಲೀಟರ್ ವಾಟರ್ ಮಿಕ್ಸ್ ಮಾಡ್ತಾನ್ರಿ, ಆಮೇಲೆ ಮತ್ತೆ ಏನ್ ಮಾಡ್ತಾನ್ರಿ 5 ಲೀಟರ್ ಮಿಕ್ಸರ್ನ ಹೊರಗೆ ತೆಗಿತಾನ್ರಿ. ಈ ಪ್ರೊಸೆಸ್ ಏನೈತಲ್ಲ, ಈ ಪ್ರೊಸೆಸ್ 3 ಸಲ ಮಾಡಿದಾರೆ. ಹಂಗಾದ್ರೆ ಈಗ ಆ ಕಂಟೈನರ್ ಒಳಗಡೆ ಮಿಲ್ಕ್ ಇಷ್ಟು ವಾಟರ್ ರೇಷೋ ಏನಾಗ್ತೈತಿ, ಈ ತರ ಒಂದು ಕ್ವಶನ್ ಅವ ಇಲ್ಲಿ ಕೇಳ್ಬೋದ್ರಿ. ಸೊ ಅದನ್ನು ಒಂದು ಕ್ವಶನ್ ಏನೈತಿ ನೀವು ನೋಡ್ಕೊಂಡು ಹೋಗ್ರಿ, ರೈಟ್? ಫೈನ್. ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್, ಇಲ್ಲಿ ಬಹಳ ಸಿಂಪಲ್ ಟೈಪ್ ಆಫ್ ಕ್ವಶನ್ಸ್ ನಿಮಗ್ ಬರ್ತಾವ್ರಿ, ಬಹಳ ಇದ್ರೊಳಗೆ ಡೆಪ್ತ್ ಹೋಗೋದ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಸಿಂಪಲ್ ಅವತ್ರು ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರು ನಡಿತೈತ್ರಿ, ಬಟ್ ಕಂಪೌಂಡ್ ಇಂಟ್ರೆಸ್ಟ್ ಆಗಿ ನೀವು ಫಾರ್ಮುಲಾಸ್ ಅಂತ ತಗೊಂಡಾಗ ಸ್ವಲ್ಪ ಇದು ಕಾಂಪ್ಲಿಕೇಟೆಡ್ ಆಗ್ತೈತಿ. ಅದಕ್ಕೆ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ ರೇಷೋ ಮೆಥಡ್ಲಿ ನೀವು ಹೋಗ್ರಿ. ಓಕೆ, ಇಲ್ಲಿ ಏನ್ ಮಾಡ್ರಿ, ಕಂಪೌಂಡ್ ಇಂಟ್ರೆಸ್ಟ್ ಒಳಗ ರೇಷೋ ಮೆಥಡ್ಲಿ ನೀವು ಸಾಲ್ವ್ ಮಾಡ್ರಿ. ಓಕೆ, ಅಥವಾ ಇಲ್ಲಿ ಬಾಕ್ಸ್ ಮೆಥಡ್ ಅಂತ ಬರ್ತೈತ್ರಿ, ಆ ಬಾಕ್ಸ್ ಮೆಥಡ್ಲಿ ಬೇಕಾದ್ರೆ ನೀವು ಕ್ವಶನ್ ಸಾಲ್ವ್ ಮಾಡ್ರಿ, ನಿಮ್ದು ಕಡಿಮೆ ಕ್ಯಾಲ್ಕುಲೇಷನ್ ಒಳಗಡೆ ನಿಮಗ ಇಮಿಡಿಯೇಟ್ಲಿ ರಿಸಲ್ಟ್ ಸಿಗ್ತೈತಿ. ಸ್ವಲ್ಪ ನನಗ್ ಅನಿಸ್ತೈತಿ ಇಲ್ಲಿ ಸ್ವಲ್ಪ ನೀವು ಏನೈತಲ್ಲ ಡಿಫ್ರೆನ್ಸ್ ಬಿಟ್ವೀನ್ ಓಕೆ ಕಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ಸ್ ಏನಿರ್ತಾವಲ್ಲ ಅವ್ನ ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಯಾಕಂದ್ರೆ ಸ್ವಲ್ಪ ಈಗ ಬರ್ತಾ ಬರ್ತಾ ಏನಾಗತ್ತಿ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದ್ರಿ, ಇದನ್ನ ಲೆವೆಲ್ ಆಫ್ ಡಿಫಿಕಲ್ಟಿ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡಾಕತ್ತಾನ ಸ್ಟೇಟ್ ಗೌರ್ಮೆಂಟ್ ಅವನು. ಸೊ ಅದಕ್ಕೆ ಸ್ವಲ್ಪ ಈ ಸಲ ಈ ಲೆವೆಲ್ಗೆ ಬಂದು ನಿಂದಿರ್ಬೋದು ಅಂತ ಅನಿಸ್ತೈತ್ರಿ. ಸೊ ಅದಕ್ಕೆ ನೀವು ಒಂದ್ ವೇಳೆ ನೋಡ್ಕೊಂಡಿದ್ರಿ ಅಂತಂದ್ರೆ ಇದು ಸ್ವಲ್ಪ ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಏನದಲ್ಲ ಅದನ್ನೊಂದು ಸ್ವಲ್ಪ ನೀವು ಏನ್ ಮಾಡ್ರಿ ನೋಡ್ಕೊರಿ. ಓಕೆ, ರೈಟ್. ನೆಕ್ಸ್ಟ್ ಎವರೇಜ್. ಎವರೇಜ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಐತ್ರಿ. ಓಕೆ, ನಾ ಹೇಳ್ತೇನೆ ನಿಮಗೆ ಯಾವ್ಯಾವ ಟಾಪಿಕ್ ಲಾಸ್ಟಿಗೆ ನಿಮಗೆ ಕಂಪ್ಲೀಟ್ಲಿ ಇಂಪಾರ್ಟೆಂಟ್ ಯಾವ್ದಾವ ಅದ್ರ ಬಗ್ಗೆ ಹೇಳ್ತೇನೆ. ಸ್ವಲ್ಪ ಈಗ ಪ್ರತಿಯೊಂದು ಟಾಪಿಕ್ ಮ್ಯಾಗ ನಾ ಏನ್ ಮಾಡಾಕತ್ತೇನ್ರಿ, ಡಿಟೇಲ್ ಆಗಿ ಯಾವ್ಯಾವ ಟೈಪ್ ಪ್ರಾಬ್ಲಮ್ಸ್ ನಿಮಗೆ ಇಂಪಾರ್ಟೆಂಟ್ ಅದಾವ ಅಂತ ಹೇಳಕತ್ತೇನ್ರಿ. ಈ ಎವರೇಜ್ ಒಳಗಡೆ ಒಂದ್ ಟೈಪ್ ಆಫ್ ಪ್ರಾಬ್ಲಮ್ ನಾನು ಬಹಳ ಸಲ ಎಕ್ಸಾಮ್ ಒಳಗ ಅಥವಾ ನೀವು ನೋಡಿರ್ಬೋದು ಏನಂತಂದ್ರೆ, ಇವು ಎರಡು ತರದ ಕಾಂಬಿನೇಷನ್ ಯಾವ್ದ್ರಿ, ಏಜ್ ಓಕೆ ಮತ್ತ ಎವರೇಜ್, ಇವ್ರಿಬ್ರದ್ದು ಕಾಂಬಿನೇಷನ್ ಮ್ಯಾಗ ಏನ್ ಕ್ವಶನ್ಸ್ ಕೇಳ್ತಾನಲ್ಲ ಅದನ್ನ ಸ್ವಲ್ಪ ನೀಟ್ ಆಗಿ ನೋಡ್ಕೊರಿ. ಓಕೆ, ಅದ್ರ ಬೇಕಂದ್ರೆ ನಾ ಒಂದ್ ಯಾವಾಗಾದ್ರೆ ಈ 2 ದಿವಸನಾಗ ನಾ ಬೇಕಾದ್ರೆ ಒಂದ್ ಕ್ಲಾಸ್ ಮಾಡ್ತೇನಂತ್ರಿ. ಓಕೆ, ಏಜ್ ಮತ್ತ ಎವರೇಜ್ ಎರಡು ತರದ್ದು ಕಾಂಬಿನೇಷನ್ ಮ್ಯಾಗ ಕ್ವಶನ್ಸ್ ಕೇಳ್ತಾನ್ರಿ. ಓಕೆ, ಏನಂತ ಕೇಳ್ತಾನ್ರಿ, ಈಗ ಹಂಗ ಎಕ್ಸಾಂಪಲ್ ಈಗ ನಾನು ರಫ್ ಐಡಿಯಾ ಕೊಡೋದಾದ್ರೆ 3 ವರ್ಷ ಮುಂಚೆ ಪಿ ಕ್ಯೂ ಮತ್ತ ಆರ್ ಇವ್ರದ ಏಜ್ದ ಎವರೇಜ್ 24 ಇತ್ತು. ಈ ರೀತಿ ನಿಮ್ಮ ಪಿ ಎಸ್ ಐ ಎಕ್ಸಾಮ್ ಒಳಗೂ ಕೇಳಿದನ್ರಿ. ಓಕೆ, ಹಂಗಾದ್ರೆ ಇನ್ನೊಂದು ಏನಾದರೂ ಇನ್ಫಾರ್ಮೇಶನ್ ಕೊಟ್ಟು ಹಂಗಾದ್ರೆ ಪ್ರೆಸೆಂಟ್ ಏಜ್ ಆಫ್ ಕ್ಯೂ ಎಷ್ಟೈತಿ ಅಂತ ಕೇಳ್ತಾನ್ರಿ. ಸೊ ಈ ಎರಡು ತರದ ಕಾಂಬಿನೇಷನ್ ಮ್ಯಾಗ ಏನ್ ಕ್ವಶನ್ಸ್ ಅದಾವಲ್ಲ ಅವನು ಸ್ವಲ್ಪ ನೀವು ಏನ್ ಮಾಡ್ರಿ ಫೋಕಸ್ ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಟೈಮ್ ಅಂಡ್ ವರ್ಕ್. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ರೀ ಟೈಮ್ ಅಂಡ್ ವೇಜಸ್. ಈ ಟೈಮ್ ಅಂಡ್ ವರ್ಕ್ ಒಳಗ ಎರಡು ಟೈಪದ್ದು ಪ್ರಾಬ್ಲಮ್ಸ್ ಬರ್ತಾವ್ರಿ, ನಿಮಗ ಗೊತ್ತಿರ್ಬೋದ್ರಿ. ಎರಡು ಟೈಪದ್ದು ಯಾವ್ಯಾವ್ರಿ, ಒಂದು ಈಕ್ವೇಶನ್ ಮೆಥಡ್ಲೆ ನೀವು ಸಾಲ್ವ್ ಮಾಡ್ತೀರಿ, ಇನ್ನೊಂದು ಎಲ್ಸಿಎಂ ಮೆಥಡ್ಲೆ ನೀವು ಸಾಲ್ವ್ ಮಾಡ್ತೀರಿ. ಓಕೆ, ಸೊ ಈಕ್ವೇಶನ್ ಮೆಥಡ್ದಾಗ ನಿಮಗೆ ಎಲ್ಲರಿಗೂ ಗೊತ್ತೈತ್ರಿ, M1 T1 D1 E1 by W1. ಓಕೆ, ಇಸ್ ಈಕ್ವಲ್ ಟು M2 D2 T2 E2 by W2. ಇದೊಂದು ಫಾರ್ಮುಲಾ ಐತ್ರಿ, ರೈಟ್? ಇನ್ನೊಂದು ಏನೈತ್ರಿ, ಎಲ್ಸಿಎಂ ಮೆಥಡ್ ಐತ್ರಿ. ಓಕೆ, ಎಲ್ಸಿಎಂ ಮೆಥಡ್ ಒಳಗೆ ನಾವು ಏನ್ ಮಾಡ್ತೀವ್ರಿ, D1 D2 D3. ಓಕೆ, ಇದ್ರದ ಎಲ್ಸಿಎಂ ತಗೊಂಡು ಇದು ಟೋಟಲ್ ವರ್ಕ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಆಮೇಲೆ ಇಲ್ಲಿ ಅದರದ ಎಫಿಷಿಯನ್ಸಿ ಬರಿತೀವಿ, ಆಮೇಲೆ ಅದು ಕ್ವಶನ್ ಬೇಸ್ಡ್ ಮ್ಯಾಗ ಏನೈತಿ ನಾವು ಕ್ವಶನ್ ಸಾಲ್ವ್ ಮಾಡ್ತೀವಿ, ರೈಟ್? ಸೊ ಇಲ್ಲಿ ಟೈಮ್ ಅಂಡ್ ವರ್ಕ್ ಒಳಗಡೆ
ನೀವು ಎರಡು ಟೈಪದ ಪ್ರಾಬ್ಲಮ್ಸ್ ಒಳಗೆ ನೀವು ಒಂದ್ ವೇಳೆ ಇದನ್ನ ಮಾಡಿರ್ಲಿಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಈ LCM ಟೈಪ್ ಆಫ್ ಪ್ರಾಬ್ಲಮ್ಸ್ ಏನದಲ್ಲ ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಒತ್ತು ಜಾಸ್ತಿ ಕೊಡ್ರಿ. ಬಟ್ ಹೇಳಕ್ ಬರಂಗಿಲ್ಲ, ಈ ಫಾರ್ಮುಲಾನ ಯಾವ ರೀತಿ ನಾವು ಆಪರೇಟ್ ಮಾಡ್ಬೇಕು ಅನ್ನೋದನ್ನು ಅಟ್ ಲೀಸ್ಟ್ ಒಂದ್ ಸ್ವಲ್ಪ ನೀವು ನೋಡ್ಕೊಂಡು ಹೋಗ್ರಿ. ರೈಟ್, ಓಕೆ. ಟೈಮ್ ಅಂಡ್ ವೇಜಸ್ ಇದು ಸ್ವಲ್ಪ ಇಂಪಾರ್ಟೆಂಟ್ ಐತ್ರಿ, ಬಟ್ PSI ಎಕ್ಸಾಮ್ ಒಳಗೆ ಸ್ವಲ್ಪ ಕಡಿಮೆ ರೀ ಇದರದ ವೇಟೇಜ್. ಸ್ವಲ್ಪ KS ಎಕ್ಸಾಮ್ದಾಗ ಒಂದ್ ಎರಡು ಸಲ ಇಲ್ಲಿದ್ದ ಕ್ವಶನ್ಸ್ ಕೇಳಿದಾನ್ರಿ ಅವ. ಅಂದ್ರೆ ಎಷ್ಟು ನೀವು ಕೆಲಸ ಮಾಡಿರಿ ಅದ್ರ ಬೇಸ್ಡ್ ಮ್ಯಾಗ ಸಂಬಳ ಡಿಸೈಡ್ ಆಗ್ತೈತಿ, ನಿಮ್ ಸ್ಯಾಲರಿ ಡಿಸೈಡ್ ಆಗ್ತೈತಿ. ಸೊ ಅದ್ರ ಬೇಸ್ಡ್ ಮ್ಯಾಗ ನೀವು ಇಲ್ಲಿ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮೂರ್ ಜನ ಅದಾರಿ, A 20 ದಿವಸನ ಮುಗಿಸ್ತಾನ್ರಿ, B 15 ದಿವಸ ಮುಗಿಸ್ತಾನ್ರಿ, C 60 ದಿವಸನಾಗ ಒಂದ್ ಕೆಲಸ ಮುಗಿಸ್ತಾನ ಅಂತಂದ್ರೆ, ಹಂಗಾದ್ರೆ A, B ಮತ್ತು C ಇಷ್ಟಿಷ್ಟು ದಿವಸ ವರ್ಕ್ ಮಾಡಿದ್ರು, ಹಂಗಾದ್ರೆ ಅವ್ರದ ಸ್ಯಾಲ್ರಿ ಟೋಟಲ್ ಎಲ್ಲರಿಗೂ ಸೇರಿ 5600 ರೂಪಾಯಿ ನಾವು ಒಂದ್ ವೇಳೆ ಸ್ಯಾಲ್ರಿ ಕೊಟ್ರೆ ಎ ಅಥವಾ ಬಿ ಏನದ ನೋಡ್ರಿ ಅವನಿಗೆ ಎಷ್ಟು ಸ್ಯಾಲ್ರಿ ಅವನಿಗೆ ಸಿಗ್ಬೇಕು. ಈ ತರ ಕ್ವಶನ್ಸ್ ಏನಿರ್ತಾವ್ರಿ ಅದನ್ನ ನೀವು ಟೈಮ್ ಅಂಡ್ ವೇಜಸ್ ಒಳಗೆ ನೋಡ್ಬೋದು. ರೈಟ್, ಓಕೆ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪೈಪ್ಸ್ ಅಂಡ್ ಸಿಸ್ಟರ್ನ, ಓಕೆ, ಇಲ್ಲೂ ಸ್ವಲ್ಪ ಇದು ಇಂಪಾರ್ಟೆಂಟ್ ಟಾಪಿಕ್ ಐತ್ರಿ. ಆಮೇಲೆ ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್ ಮತ್ತು ಟ್ರೈನ್, ಬೋಟ್ ಅಂಡ್ ಸ್ಟ್ರೀಮ್, ಓಕೆ. ಇವು ಏನದಾವಲ್ಲ ಇವು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವ್ರಿ. ಇಲ್ಲಿದಿಂತರ ಸ್ವಲ್ಪ ನೀವು ನಾ ಯಾವುದು ಟಾಪಿಕ್ ಒಳಗೆ ಹಿಂಗೆ ಸ್ವಲ್ಪ ಡೆಪ್ತ್ ಹೋಗ್ಬೇಡ್ರಿ ಅಂತ ಹೇಳಿದ್ದೆ, ಬಟ್ ಈ ಟಾಪಿಕ್ಸ್ ಏನದಾವಲ್ಲ, ಓಕೆ, ಇಲ್ಲಿದ್ರ ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ವೇಜಸ್, ಸಾರಿ ವರ್ಕ್ ಅಂಡ್ ವೇಜಸ್, ಪೈಪ್ಸ್ ಅಂಡ್ ಸಿಸ್ಟರ್ನ, ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್, ಟ್ರೈನ್, ಬೋಟ್ ಅಂಡ್ ಸ್ಟ್ರೀಮ್. ಇಲ್ಲಿ ಸ್ವಲ್ಪ ಏನೈತಿ ನೀವು ಸ್ವಲ್ಪ ಡೆಪ್ತ್ ಹೋಗೋದ ಅವಶ್ಯಕತೆ ಐತ್ರಿ. ಓಕೆ, ಡೆಪ್ತ್ ಅಂದ್ರೆ ಬಹಳ ಅಷ್ಟು ನೀವು ಮತ್ತೆ CGL UPSC ಲೆವೆಲ್ಗೆ ಡೆಪ್ತ್ ಅಲ್ಲ, ಒಂದು ಮಾಡರೇಟ್ ಲೆವೆಲ್ಗೆ ನೀವು ಹೋಗ್ಬೇಕಾಗತ್ತೆ. ರೈಟ್, ಸೊ ಈಗ ನಾ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಅನ್ನ ನೋಡ್ತಿರ್ತೇನ್ರಿ, ಈ ಪೈಪ್ಸ್ ಅಂಡ್ ಸಿಸ್ಟರ್ನ ಒಳಗೆ ಏನ್ ಮಾಡ್ತಾರ್ರಿ, ಎ ಪೈಪ್ ಎಷ್ಟು ಮಿನಿಟ್ನ್ಯಾಗ ಫಿಲ್ ಆಕೈತಿ, ಬಿ ಪೈಪ್ ಎಷ್ಟು ಮಿನಿಟ್ನ್ಯಾಗ ಫಿಲ್ ಆಕೈತಿ, ಸಿ ಪೈಪ್ ಎಷ್ಟು, ಮೂರು ಜನ ಸೇರಿ ಆ ಪೈಪ್ನ ಎಷ್ಟು ಮಿನಿಟ್ಸ್ ತಾ ಫಿಲ್ ಮಾಡ್ತಾರೋ ಒಂದು ಕ್ವಶನ್ ಕೇಳಿದ್ರೆ ಅದು ಒಂದ ಮಾಡಕ್ ಬರ್ತೈತ್ರಿ. ಓಕೆ, ಬಟ್ ಅಲ್ಲೂ ಸ್ವಲ್ಪ ವೆರೈಟೀಸ್ ಅದಾವ್ರಿ, ನಾ ಹೇಳು ಸ್ವಲ್ಪ ಅರ್ಥ ಮಾಡ್ಕೊರಿ. ರೈಟ್, ಮೂರು ಪೈಪ್ನ ಸ್ಟಾರ್ಟ್ ಮಾಡ್ಯಾನ್ರಿ, ಫಸ್ಟ್ 5 ಮಿನಿಟ್ಸ್ ತನ ಏನ್ ಮಾಡ್ತಾನ್ರಿ ಅವ, ಫಸ್ಟ್ 2 ಪೈಪ್ನ ಆಟ ಓಪನ್ ಮಾಡ್ತಾನ್ರಿ, 5 ಮಿನಿಟ್ ಆದ್ಮೇಲೆ ಪೈಪ್ ಸಿನ ಓಪನ್ ಮಾಡ್ತಾನ್ರಿ, ಹಂಗಾದ್ರೆ ಟ್ಯಾಂಕ್ ಎಷ್ಟು ಮಿನಿಟ್ಸ್ ತ ಫಿಲ್ ಆಕೈತಿ, ಈ ತರ ಕ್ವಶನ್ ಕೇಳ್ತಾನ್ರಿ. ಅಥವಾ ಪೈಪ್ ಎ ಮತ್ತ ಬಿ, ಓಕೆ, ಇವ್ರಿಬ್ರು ಸ್ಟಾರ್ಟ್ ಆಗಿದಾರ್ರಿ, ಬಟ್ ಸ್ವಲ್ಪ ಸಮಯ ಆದ್ಮೇಗ ಏನ್ ಮಾಡ್ತಾನ್ರಿ, ಪೈಪ್ ಬಿ ನ ಕ್ಲೋಸ್ ಮಾಡ್ತಾನ್ರಿ. ಈ ಪೂರಾ ಟ್ಯಾಂಕ್ ಏನೈತ್ಲ 25 ನಿಮಿಷನ ಫಿಲ್ ಆಗಿತ್ತಂತಂದ್ರ, ಈಗ ನಿಮಗ್ ಕ್ವಶನ್ ಕೇಳ್ತಾನ್ರಿ, ಹಂಗಾದ್ರೆ ಹೇಳ್ರಿ ಎಷ್ಟು ನಿಮಿಷ ಆದ್ಮೇಲೆ ಪೈಪ್ ಬಿ ನ ಅವ ಕ್ಲೋಸ್ ಮಾಡಿದಾನು, ಈ ತರ ಕ್ವಶನ್ಸು ಕೇಳ್ತಾನ್ರಿ. ರೈಟ್, ಸೊ ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಅದಾವ್ರಿ, ಇಂಪಾರ್ಟೆಂಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಅದಾವ್ರಿ. ಸೊ ಇವನ್ನೆಲ್ಲ ಸ್ವಲ್ಪ ನೀಟ್ ಆಗಿ ನೋಡ್ಕೊರಿ. ರೈಟ್, ಬರೀ ಅದು ಒಂದ ಎರಡ ಪ್ರಾಬ್ಲಮ್ ಅದ ಒಂದ ಟೈಪ್ ಮೇ ಮಾಡ್ಬೇಡ್ರಿ, ಎಕ್ಸಾಮಿನರ್ ನಮ್ಕಿಂತ ಶಾಣೆ ಅದಾರ, ಸ್ವಲ್ಪ ಗೊತ್ತಿರಲಿ ನಿಮಗೆ. ರೈಟ್, ಯಾಕಂದ್ರೆ ಅವ್ರು ವಿಚಾರ ಮಾಡ್ತಾರೆ ಯಾವ ತರ ಕ್ವಶನ್ಸ್ ಕೇಳ್ಬೇಕು ಅನ್ನೋದು. ರೈಟ್, ಸೊ ಅದಕ್ಕೆ ಸ್ವಲ್ಪ ಇವೆಲ್ಲ ಈ ತರ ಎಲ್ಲ ಕ್ವಶನ್ಸ್ನ ನೀವು ನೋಡ್ಕೊರಿ. ರೈಟ್, ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್ ಒಳಗೆ ನೋಡ್ರಿ, ಇಲ್ಲಿ ರಿಲೇಟಿವ್ ಸ್ಪೀಡ್, ಓಕೆ, ರಿಲೇಟಿವ್ ಸ್ಪೀಡ್ ಇದು ಬಹಳ ಇಂಪಾರ್ಟೆಂಟ್ ಐತಿ. ರಿಲೇಟಿವ್ ಸ್ಪೀಡ್ ನೋಡ್ಕೊರಿ, ಆಮೇಲೆ ಇದ್ರ ಒಳಗಡೆ ಎವರೇಜ್ ಸ್ಪೀಡ್ ನೋಡ್ಕೊರಿ, ವೆರಿ ವೆರಿ ಇಂಪಾರ್ಟೆಂಟ್. ರೈಟ್, ಎವರೇಜ್ ಸ್ಪೀಡ್ ಒಳಗೆ ಏನೈತ್ರಿ, ಮೂರ್ ಟೈಪದ್ದು ಪ್ರಾಬ್ಲಮ್ಸ್ ಅದಾವ್ರಿ. ಒಂದು ಜನರಲ್ ಫಾರ್ಮುಲಾ ಐತಿ, ಒಂದು ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ದಾಗ ಏನ್ ಮಾಡ್ಬೇಕು, ಓಕೆ, ಆಮೇಲೆ ಇನ್ನೊಂದು ಟೈಮ್ ಕಾನ್ಸ್ಟೆಂಟ್ ಇದ್ದಾಗ ಏನ್ ಮಾಡ್ಬೇಕ್ರಿ. ರೈಟ್, ಸೊ ಅದನ್ನ ಸ್ವಲ್ಪ ನೀವು ನೋಡ್ಕೊರಿ. ಓಕೆ, ಎವರೇಜ್ ಸ್ಪೀಡ್ನು ಇಂಪಾರ್ಟೆಂಟ್ ಐತಿ. ಆಮೇಲೆ ಇಲ್ಲೊಂದೆರಡು ಸ್ಟಾಟಿಕ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಏನಂತಂದ್ರೆ, ನಿಮ್ಗೆ ಇಲ್ಲಿ ಕ್ವಶನ್ ಕೇಳ್ತಾನ್ರಿ ಅವ ಏನಂತಂದ್ರೆ, ಸಪೋಸ್ ಇದು A to B ಐತ್ರಿ. ಓಕೆ, ಒಬ್ಬ ಪರ್ಸನ್ ಇಲ್ಲಿದಿಂತ ಇಲ್ಲಿಗೆ ಹೊಂಟಾನ್ರಿ, ಇವ್ರು ಇಲ್ಲಿದಿಂತ ಬಿಗ್ ಬರತಾರೆ, ಇನ್ ಬಿಟ್ವೀನ್ ಎಲ್ಲೋ ಮೀಟ್ ಆಗ್ಯಾರ. ಸೊ ಎಲ್ಲಿ ಮೀಟ್ ಆಗ್ಯಾರ ನೋಡ್ರಿ, ಅಲ್ಲಿದಿಂತ ತಮ್ಮ ಡೆಸ್ಟಿನೇಷನ್ ನ ರೀಚ್ ಆಗಾಕ ಇಲ್ಲಿದಿಂತ ಇವನ್ ಬರಾಕ ಈ ಟೈಮ್ ಕೊಡ್ತಾನ ನಿಮಗೆ. ಅಂದ್ರೆ ಟೋಟಲ್ ಟೈಮ್ ಕೊಡಾಕತ್ತಿಲ್ಲ ಅವ, ಎ ಅಥವಾ ಒಬ್ಬ ಪರ್ಸನ್ S1 ಸ್ಪೀಡ್ಲೆ ಹೊಂಟಾನ ಅಂತ ತಿಳ್ಕೊರಿ, ಇಲ್ಲಿದಿಂತ ಪೂರಾ ಬಿ ವರೆಗೂ ಹೋಗುತ್ತಾನ ಟೈಮ್ ಕೊಡಂಗಿಲ್ರಿ. ಇವ್ರಿಬ್ರು ಇನ್ ಬಿಟ್ವೀನ್ ಎಲ್ಲಿ ಮೀಟ್ ಆಕಾರ ನೋಡ್ರಿ, ಅಲ್ಲಿ ಮೀಟ್ ಆಗೋದಿಂತ ತಮ್ಮ ಪಾಯಿಂಟ್ ಅಥವಾ ತಮ್ಮ ಡೆಸ್ಟಿನೇಷನ್ ನ ರೀಚ್ ಆಗಾಕ ಏನು ಟೈಮ್ ಬೇಕಲ್ಲ ಆ ಟೈಮ್ ಕೊಡ್ತಾನೆ ನಿಮಗೆ. ರೈಟ್, ಸೊ S1 ಇಲ್ಲಿ S2 ಕೊಡ್ತಾನ್ರಿ, T1 T2 ಅದ್ರೆ ಈ ನಾಲ್ಕು ತ್ರೊಳಗಡೆ ಮೂರು ವ್ಯಾಲ್ಯೂಸ್ನ ನಿಮ್ಗೆ ಕೊಡ್ತಾನ್ರಿ, ಆಮೇಲೆ ನಿಮಗೆ ನಾಲ್ಕನೇ ವ್ಯಾಲ್ಯೂ ಕೇಳ್ತಾನ್ರಿ. ಓಕೆ, ಸೊ ಇದಕ್ಕೊಂದ ಫಾರ್ಮುಲಾ ನಿಮಗೆ ಗೊತ್ತಿರಲಿ, S1/S2 = √T2/T1. ರೈಟ್, ಇದು ಫಾರ್ಮುಲಾ ಬರ್ತೈತಿ ಅದಕ್ಕೆ. ಸೊ ಈ ತರ ಕ್ವಶನ್ಸ್ ಸ್ವಲ್ಪ ನೀವು ನೋಡ್ಕೋರಿ. ರೈಟ್, ಇವು ಕೂಡ ಏನದಾವು ಇಂಪಾರ್ಟೆಂಟ್ ಟಾಪಿಕ್ಸ್. ಆಮೇಲೆ ಟ್ರೈನ್ ಅಂತರೂ ನಿಮಗ್ ಗೊತ್ತೈತ್ರಿ, ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಐತಿ ಅಂತೇಳಿ. ಓಕೆ, ಬೋಟ್ ಅಂಡ್ ಸ್ಟ್ರೀಮ್. ರೈಟ್, ಇದ್ರೊಳಗೂ ಸ್ವಲ್ಪ ಎಲ್ಲ ತರ ಕ್ವಶನ್ಸ್ ನೋಡ್ಕೋರಿ. ಓಕೆ, ಯಾಕಂದ್ರೆ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಐತಿ ನಿಮ್ ಎಕ್ಸಾಮಿಗೆ. ಫೈನ್. ಆಮೇಲೆ ನಂಬರ್ ಸಿಸ್ಟಮ್, ನಂಬರ್ ಸಿಸ್ಟಮ್ ಒಳಗೆ ನೋಡ್ರಿ, ಈಗ ನೀವು UPSC ಅಥವಾ
ಎಸ್ ಎಸ್ ಸಿ ಲೆವೆಲ್ ಈಗ ನೀವು ನೋಡಿದ್ರಿ ಅಂತಂದ್ರೆ ಬಹಳ ಡೆಪ್ತ್ ಲೆವೆಲ್ ಕ್ವಶನ್ ಕೇಳ್ತಾನ್ರಿ, ಅಷ್ಟೆಲ್ಲ ಮಾಡೋದು ಅವಶ್ಯಕತೆ ಇಲ್ರಿ. ಇದ್ರಾಗ ನಾನು ಒಂದ್ ಸಜೆಸ್ಟ್ ಏನ್ ಮಾಡ್ತೇನೆ ಅಂತಂದ್ರೆ, ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಅಥವಾ ಈ ಪರ್ಟಿಕ್ಯುಲರ್ ಟಾಪಿಕ್ ಒಳಗಡೆ ನಿಮಗ ಒಂದ್ ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ರಾಬ್ಲಮ್ಸ್ ನ ನಾ ಸಜೆಸ್ಟ್ ಮಾಡ್ತೇನ್ರಿ. ದಟ್ ಈಸ್ ನಥಿಂಗ್ ಬಟ್ ಯೂನಿಟ್ ಡಿಜಿಟ್. ಓಕೆ, ಯೂನಿಟ್ ಡಿಜಿಟ್ ಅಥವಾ ಲಾಸ್ಟ್ ಡಿಜಿಟ್ ಅಂತೂ ನಾವು ಕರಿತೀವಿ ಅದಕ್ಕೆ. ಓಕೆ, ಲಾಸ್ಟ್ ಡಿಜಿಟ್. ಓಕೆ, ಅಥವಾ ಕೊನೆಯ ಸಂಖ್ಯೆ ಅಂತ ನಾವ್ ಏನ್ ಕರಿತೀವಲ್ಲ ಅದು ಯೂನಿಟ್ ಡಿಜಿಟ್ ಅಥವಾ ಲಾಸ್ಟ್ ಡಿಜಿಟ್. ಅದನ್ನ ಒಂದು ನೀವು ನೋಡ್ಕೊಂಡು ಹೋಗ್ರಿ ನೀಟಾಗಿ. ಓಕೆ, ಅದ್ರೊಳಗು ಸ್ವಲ್ಪ ಪವರ್ಸ್ ಬೇಸ್ಡ್ ಮ್ಯಾಗ ಏನ್ ಕ್ವಶನ್ಸ್ ಇರ್ತಾವಲ್ಲ, ಈ 2:26:1626 ಇಂಟು 24:1543 ಓಕೆ ಇಂಟು 16 ಅಥವಾ 16 ಬೇಡ 162 ನೋಡ್ರಿ ಇಂಟು 1236 ಇದ್ರದ್ದು ಲಾಸ್ಟ್ ಡಿಜಿಟ್ ಏನಾಗ್ತಿತ್ತು ಅಂತ ಕೇಳ್ತಾರೆ. ಓಕೆ, ಸೊ ಈ ತರ ಕ್ವಶನ್ಸ್ ಏನ್ ಇರ್ತಾವಲ್ಲ ಅದನ್ನ ನೋಡ್ಕೊಳ್ರಿ. ಉಳಿಕಿದ ಬಹಳ ಡೆಪ್ತ್ದಾಗ ಹೋಗೋದ ಅವಶ್ಯಕತೆ ಇಲ್ರಿ. ಬೇಕಪ್ಪ ಇಲ್ಲ ಸ್ವಲ್ಪ ಟೈಮ್ ಐತಿ, ಇಲ್ಲ ಸರ್ ನಾನು ಪ್ರಿಪರೇಷನ್ ಮಾಡೀನಿ ಇನ್ನೊಂದ್ ಸ್ವಲ್ಪ ಅಂತಂದ್ರೆ, ಇದ್ರೊಳಗೆ ಬೇಕಾದ್ರೆ ಇನ್ನೊಂದು ಟೈಪ್ ಪ್ರಾಬ್ಲಮ್ಸ್ ಏನ್ ಬರ್ತಾವ ಅಂದ್ರೆ ನಂಬರ್ ಆಫ್ ಜೀರೋಸ್. ಓಕೆ, ನಂಬರ್ ಆಫ್ ಜೀರೋಸ್ ಅದನ್ನೊಂದು ಬೇಕಾದ್ರೆ ನೋಡ್ಕೋರಿ. ಆಮೇಲೆ ಇಲ್ಲಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಒಂದು ನೋಡ್ಕೋರಿ, ನಂಬರ್ ಆಫ್ ಫ್ಯಾಕ್ಟರ್ಸ್. ಬಟ್ ಇಷ್ಟೆಲ್ಲ ಬರಂಗಿಲ್ಲ ಅನ್ನಿಸ್ತೈತಿ ನನಗೆ, ಇಷ್ಟು ಡೆಪ್ ತಮ್ಮ ಹೋಗಂಗಿಲ್ಲ. ಬಟ್ ಆದ್ರೂ ಸ್ವಲ್ಪ ನೀವು ಪ್ರಿಪರೇಷನ್ ಒಳ್ಳೆ ರೀತಿ ಒಳಗೆ ಮಾಡಿದ್ರಿ ಅಂತಂದ್ರೆ, ಸ್ವಲ್ಪ ಏನಾದ್ರೂ ಇಲ್ಲ ಆಸ್ಪೆಕ್ಟ್ ಉಳ್ದಾವು ಅಂತ ನೀವು ಏನಾದ್ರೂ ಕೇಳಿದ್ರೆ ಇದನ್ನೊಂದು ಸ್ವಲ್ಪ ಕನ್ನಡಿಸಿ ಹೋಗ್ಬಿಡ್ರಿ. ಓಕೆ, ಬಟ್ ನೀವು ಏನಾದ್ರೂ ಈಗ ಪ್ರಿಪೇರ್ ಮಾಡತ್ತಿದ್ರಿ ಅಂದ್ರೆ ಇದನ್ನ ಒಂದ ನೋಡ್ಕೊಂಡ್ಬಿಡ್ರಿ, ಇದೇನಷ್ಟು ಅವಶ್ಯಕತೆ ಇಲ್ರಿ. ರೈಟ್, ಓಕೆ. ಲಾಸ್ಟ್ ಇಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ನೋಡ್ರಿ, ನಿಮಗೆ ಪಿ ಎಸ್ ಐ ಎಕ್ಸಾಮ್ ಒಳಗೆ ಅಷ್ಟ ಬರುದಿಲ್ಲ ಅನಿಸ್ತೈತ್ರಿ. ಬಟ್ ಆದ್ರೂ ಏನ್ ಮಾಡ್ರಿ, ನೀವೇನು ಕೆ ಎಸ್ ಎಕ್ಸಾಮಿಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅದಾವಲ್ಲ, ಅಲ್ಲಿ ಒಂದು ನಾಲ್ಕೈದು ಕ್ವಶನ್ಸ್ ಅದಾವ್ರಿ. ಓಕೆ, ಡಾಟಾ ಇಂಟರ್ಪ್ರಿಟೇಷನ್ಸ್ ಮ್ಯಾಗ ಅವನೊಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡ್ರಿ. ಓಕೆ, ಒಂದು ನಾಲ್ಕೈದು ಕ್ವಶನ್ಸ್ ಅದಾವ, ಏನು ಭಾಳ ಇಲ್ಲ. ಒಂದು ಬ್ಯಾಟ್ರಿ ಟೈಪ್ ಮ್ಯಾಗ ಐತಿ, ಒಂದು ಅವ್ರದ ಇನ್ಕಮ್ ಎಕ್ಸ್ಪೆಂಡಿಚರ್ ಸೇವಿಂಗ್ಸ್ ಮ್ಯಾಗ ಒಂದು ಕ್ವಶನ್ ಐತ್ರಿ. ರೈಟ್, ಸೊ ಆ ಟೈಪದು ಕ್ವಶನ್ಸ್ ಏನದಾವಲ್ಲ ಅವನೊಂದು ಸ್ವಲ್ಪ ನೀವು ನೋಡ್ಕೊಂಡು ಹೋಗ್ಬಿಡ್ರಿ. ರೈಟ್, ಆಮೇಲೆ ಇಲ್ಲಿ ಬರ್ತೈತಿ ನೋಡ್ರಿ, ಇದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಐತಿ. ಇದು ಪಿ ಎಸ್ ಐ ದವ್ರದ್ದು ಸ್ವಲ್ಪ ಫೇವ್ರೇಟ್ ಪಾರ್ಟ್ ಅಂತೂ ಕರೀತಾರ್ರಿ. ಓಕೆ, ಬಟ್ ಫೇವ್ರೇಟ್ ಅಂತ ಎಕ್ಸಾಮಿನರ್ಗೆ ಏನು ಇರುವುದಿಲ್ಲರಿ. ಓಕೆ, ಬಟ್ ಇಲ್ಲಿದ್ದಿಂತರ ಸ್ವಲ್ಪ ಕ್ವಶನ್ಸ್ ಬಂದಿದಾವಲ್ಲ, ಸೊ ಹಿಂಗಾಗಿ ಸ್ವಲ್ಪ ನಾವು ಫೇವ್ರೇಟ್ ಅಂತ ಕರಿತೀವಿ ಅಷ್ಟ. ರೈಟ್, ಸೊ ಇಲ್ಲಿ ಯಾವ್ಯಾವ ಟೈಪ್ದು ಪ್ರಾಬ್ಲಮ್ಸ್ ಬರ್ತಾವ್ರಿ. ಒಂದು ನಿಮಗೆ ಒಂದು ವರ್ಡ್ ಕೊಡ್ತಾನ್ರಿ. ಓಕೆ, ಬಿಹಾರ. ಓಕೆ, ಅಥವಾ ಆಪಲ್. ರೈಟ್, ಈ ತರ ಒಂದು ಏನೋ ಒಂದು ವರ್ಡ್ ಕೊಡ್ತಾನ್ರಿ, ಅದನ್ನ ಎಷ್ಟು ಪಾಸಿಬಲ್ ವೇಸ್ ನೀವು ಅರೇಂಜ್ಮೆಂಟ್ ಮಾಡಬಹುದು ಅಂತ ಒಂದು ಕ್ವಶನ್ ಕೇಳ್ತಾನ್ರಿ. ಓಕೆ, ಸೊ ಅದು ಪರ್ಮ್ಯುಟೇಷನ್ ಒಳಗೆ ಬರ್ತೈತ್ರಿ. ಆಮೇಲೆ ಅದ್ರೊಳಗಡೆ ಒಂದ್ ಸ್ವಲ್ಪ ಕಂಡೀಷನ್ ಹಾಕ್ಸೋಣ. ಏನಂತಂದ್ರ, ಫಾರ್ ಎಕ್ಸಾಂಪಲ್, ಈಗ ನಿಮಗ ಸಿಸ್ಟರ್ ಅಂತ ವರ್ಡ್ ಕೊಟ್ಟು ಅವ್ ಏನ್ ಹೇಳ್ತಾನಂದ್ರ, ಇನ್ ಹೌ ಮೆನಿ ಪಾಸಿಬಲ್ ವೇಸ್ ದ ವರ್ಡ್ ಸಿಸ್ಟರ್ ಕ್ಯಾನ್ ಬಿ ಅರೇಂಜ್ಡ್ ಸೋ ದಾಟ್ ಓವೆಲ್ಸ್ ಆಲ್ವೇಸ್ ಕಮ್ ಟುಗೆದರ್. ಅಂದ್ರೆ ಅದಕ್ಕೊಂದು ಕಂಡೀಷನ್ ಕೊಟ್ರಿ. ಈಗ ಓವೆಲ್ಸ್ ಏನದಾವಲ್ಲ ಅವು ಯಾವಾಗ್ಲೂ ಒಟ್ಟಿಗೆ ಬರ್ಬೇಕಂತ ಹೇಳ್ತಾನ್ರ. ಓಕೆ, ಸೊ ಆ ತರದ ಕ್ವಶನ್ಸ್, ಅಥವಾ ಓವೆಲ್ಸ್ ಒಟ್ಟಿಗೆ ಬರಬಾರದು ಅಂತೂ ಹೇಳ್ತಾನ್ರಿ. ಓಕೆ, ಅದನ್ನು ಸ್ವಲ್ಪ ನೀವು ನೀಟಾಗಿ ನೋಡ್ಕೋರಿ. ರೈಟ್, ಇದು ಪರ್ಮ್ಯುಟೇಷನ್ ಒಳಗ ಆತ್ರಿ. ಆಮೇಲೆ ಕಾಂಬಿನೇಷನ್ಸ್ ಒಳಗೆ ನೋಡ್ರಿ, ನಿಮಗೆ ಕಮಿಟಿ ಬೇಸ್ಡ್ ಮ್ಯಾಗ ಕ್ವಶನ್ಸ್ ಕೇಳ್ಬೋದ್ರಿ. ಕಮಿಟಿ ಬೇಸ್ಡ್ ಮ್ಯಾಗ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್, 5 ಜನ ಡಾಕ್ಟರ್ಸ್ ಅದಾರ, 3 ಟೀಚರ್ಸ್ ಅದಾರ, ಒಂದು 4 ಜನ ಇಂಜಿನಿಯರ್ಸ್ ಅದಾರ, ಒಂದು 5 ಮೆಂಬರ್ಸ್ ಅದು ಕಮಿಟಿ ಫಾರ್ಮ್ ಮಾಡ್ಬೇಕಾಗೈತ್ರಿ. ಸೊ ಅಲ್ಲಿ ನಿಮ್ಗೆ ಕಂಡೀಷನ್ ಕೊಡ್ತಾನ್ರಿ, ಇನ್ ಹೌ ಮೆನಿ ಪಾಸಿಬಲ್ ವೇಸ್ ಎ ಕಮಿಟಿ ಆಫ್ 5 ಮೆಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್, ಇನ್ ವಿಚ್ ದೇರ್ ಶುಡ್ ಬಿ 2 ಇಂಜಿನಿಯರ್ಸ್. ಇಬ್ರು ಇಂಜಿನಿಯರ್ಸ್ ಇರುವಂತ ಒಂದು ಕಮಿಟಿ ಫಾರ್ಮ್ ಮಾಡ್ಬೇಕು. ಎಷ್ಟು ಪಾಸಿಬಲ್ ವೇಸ್ ನೀವು ಮಾಡಬಹುದು, ಅದ ನಿಮ್ಗೆ ಕಾಂಬಿನೇಷನ್ ಒಳಗೆ ಸಿಗ್ತೈತಿ. ಆಮೇಲೆ ಇನ್ನೊಂದು ಬಹಳ ಫೇಮಸ್ ಕ್ವಶನ್ ಏನಪ್ಪ ಅಂತಂದ್ರೆ, ಇದ ಕಾಂಬಿನೇಷನ್ ಒಳಗೆ ನಿಮಗೆ ಹ್ಯಾಂಡ್ ಶೇಕ್ ಮ್ಯಾಗ ಕೇಳ್ತಾನ್ರಿ. 120 ಸ್ಟೂಡೆಂಟ್ಸ್ ಅದಾರೆ, ಒಂದ್ ವೇಳೆ ಅವರು ಎಲ್ಲರೂ ಹ್ಯಾಂಡ್ ಶೇಕ್ ಮಾಡಿದ್ರೆ ಅಂತಂದ್ರೆ ಟೋಟಲ್ ಎಷ್ಟು ನಂಬರ್ ಆಫ್ ಹ್ಯಾಂಡ್ ಶೇಕ್ಸ್ ಆಗ್ತಾವ ಅಂತ ಒಂದು ಕ್ವಶನ್ ಕೇಳ್ಬೋದು. ಅದು ಏನೈತಿ, ನಿಮ್ಮ ಕಾಂಬಿನೇಷನ್ ಒಳಗೆ ಬರ್ತೈತಿ. ಓಕೆ, ಲಾಸ್ಟ್ ಪಾರ್ಟ್ ನೋಡ್ರಿ, ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿ ಒಳಗೆ ಯೂಶ್ವಲಿ ನಾವು ಈ ಕಾರ್ಡ್ಸ್ ಮ್ಯಾಗ ಕ್ವಶನ್ಸ್ ಮಾಡಿಸ್ತೀವಿ, ಬಟ್ ಅದರ ಸ್ವಲ್ಪ ವೇಟೇಜ್ ಏನೈತಲ್ಲ ಬಹಳ ಕಡಿಮೆ ಐತಿ. ಬಟ್ ಆದರೂ ನಾವು ನೆಗ್ಲೆಕ್ಟ್ ಮಾಡಕ್ ಬರಂಗಿಲ್ಲ ಅದನ್ನ, ಯಾಕಂದ್ರೆ ಪ್ರೊಬ್ಯಾಬಿಲಿಟಿ ಒಳಗೆ ಅದು ಒಂದು ಮೇನ್ ಪಾರ್ಟ್ ಅಂತ ಬರ್ತೈತಿ. ಸೊ ಅಲ್ಲಿ ನೀವು ಏನು ಮಾಡ್ರಿ, ಕಾರ್ಡ್ಸ್ದ ಅರೇಂಜ್ಮೆಂಟ್ ನೋಡ್ಕೊರಿ. ಓಕೆ, ಕಾರ್ಡ್ಸ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ಯಾರ, ಬ್ಲ್ಯಾಕ್, ರೆಡ್, ರೆಡ್ ಒಳಗೆ ಯಾವ್ಯಾವ ಬರ್ತಾವು, ಓಕೆ, ಡೈಮಂಡ್, ಹಾರ್ಟ್, ಅವು ರೆಡ್ ಒಳಗೆ ಬರ್ತಾವು. ರೈಟ್, ಅದ್ರೊಳಗೂ ಅರೇಂಜ್ಮೆಂಟ್ ಹೆಂಗೆಂಗೆ ಐತಿ, ಅದ್ರಾಗ ಫೇಸ್ ಕಾರ್ಡ್ಸ್ ಯಾವ್ಯಾವ ಅದಾವು, ನಂಬರ್ ಕಾರ್ಡ್ಸ್ ಯಾವ್ಯಾವ ಅದಾವು, ಯಾವ ನಂಬರ್ದಿಂತ ಯಾವ ನಂಬರ್ವರೆಗೂ ಅದಾವು, ಈವನ್ ನಂಬರ್ಸ್ ಎಷ್ಟು ಅದಾವು, ಆಡ್ ನಂಬರ್ಸ್ ಎಷ್ಟು ಅದಾವು. ಓಕೆ, ಅದನ್ನೊಂದು ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ನೀವು ಏನ್ ಮಾಡ್ರಿ, ಒಂದು ಚಾರ್ಟ್ ಹಾಕೊಂಡು ಅದ್ರ ಬೇಸ್ಡ್ ಮ್ಯಾಗ ನಿಮಗೆ ಕ್ವಶನ್ಸ್ ಕೇಳ್ತಾನೆ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಅಂದ್ರೆ 52 ಕಾರ್ಡ್ಸ್ ಒಳಗೆ ಒಂದು ಕಾರ್ಡ್ನ ನಾವು ಪಿಕ್ ಮಾಡಿದಾಗ ಆ ಕಾರ್ಡ್ ರೆಡ್ ಕಿಂಗ್ನ ಆಗಿರುವಂತ ಸಂಭಾವನೆ ಎಷ್ಟೈತಿ ಅಂತ ಕ್ವಶನ್ ಕೇಳ್ತಾನೆ. ರೈಟ್, ಸೊ ಆ ತರ ಕ್ವಶನ್ಸ್ ಏನೈತಿ ನೀವು ಪ್ರೊಬ್ಯಾಬಿಲಿಟಿ ಒಳಗೆ ನೋಡ್ಬೋದು.
ಇನ್ನೊಂದು ಟೈಪ್ ಕ್ವಶನ್ಸ್ ಏನಪ್ಪಾ ಅಂತಂದ್ರ ಒಂದ್ ಬಾಕ್ಸ್ ಇಟ್ಟಿರ್ತಾನ್ರಿ, ಆ ಬಾಕ್ಸ್ ಒಳಗ ಕೆಲವೊಂದಿಷ್ಟ ರೆಡ್ ಬಾಲ್ಸ್ ಇರ್ತಾವ, ವೈಟ್ ಬಾಲ್ಸ್ ಇರ್ತಾವ, ಯೆಲ್ಲೋ ಬಾಲ್ಸ್ ಇರ್ತಾವ, ಓಕೆ ಬ್ಲಾಕ್ ಬಾಲ್ಸ್ ಇರ್ತಾವ, ಓಕೆ ಇಷ್ಟಿಷ್ಟ ಇರ್ತಾವ ಅಂತ ಹೇಳ್ತಾನ್ರಿ. ಅದ್ರೊಳಗಿಂತ ರ್ಯಾಂಡಮ್ಲಿ ಒಂದ್ ಬಾಲ್ ಪಿಕ್ ಮಾಡಿದಾಗ ಇದು ರೆಡ್ ಕಲರ್ದ ಆಗಿರ್ತೈತಿ, ಅಥವಾ ಎರಡು ಬಾಲ್ಸ್ ಪಿಕ್ ಮಾಡಿದಾಗ ಅವು ಎರಡು ರೆಡ್ ಕಲರ್ನ ಆಗಿರ್ತಾವು, ಈ ತರ ನಿಮ್ ಕ್ವಶನ್ಸ್ ಕೇಳ್ಬೋದು. ಅಥವಾ ಇನ್ನೊಂದು ಟೈಪ್ ಕ್ವಶನ್ಸ್ ನಿಮ್ಗೆ ಏನ್ ಕೇಳ್ಬೋದು, ಕಾಯಿನ್ಸ್ ಮ್ಯಾಗ ಕೇಳ್ಬೋದು. ಮೂರು ಕಾಯಿನ್ಸ್ ಅದಾವ, ಮೂರು ಕಾಯಿನ್ಸ್ ನ ಟಾಸ್ ಮಾಡಿದಾಗ ಎರಡು ಹೆಡ್ಸ್ ಬರುವಂತ ಸಂಭಾವನೆ ಎಷ್ಟೈತಿ ಅಂತ ಕ್ವಶನ್ ಕೇಳ್ತಾನ್ರಿ. ಓಕೆ, ಅಥವಾ ಅದ್ರೊಳಗೂ ಏನ್ ಕೇಳ್ತಾನ್ರಿ, ಎಕ್ಸಾಕ್ಟ್ಲಿ ಎರಡು ಹೆಡ್ಸ್ ಬರುವಂತ ಸಂಭಾವನೆ ಎಷ್ಟೈತಿ ಅಂತ ಕೇಳ್ತಾನ್ರಿ, ಅಥವಾ ಮಿನಿಮಮ್ ಎರಡು ಹೆಡ್ಸ್. ಎರಡಕ್ಕೂ ಆನ್ಸರ್ ಬೇರೆ ಬೇರೆ ಅದಾವ್ರಿ ಮತ್ತೆ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಎಕ್ಸಾಕ್ಟ್ಲಿ ಎರಡು ಹೆಡ್ಸ್ ಅಂದ್ರೆ ಎರಡು ಹೆಡ್ಸ್ ಬರ್ಬೇಕು. ಓಕೆ, ಮಿನಿಮಮ್ ಎರಡು ಹೆಡ್ಸ್ ಅಂತಂದ್ರೆ ಮೂರು ಹೆಡ್ಸ್ ಕನ್ಸಿಡರೇಷನ್ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ, ರೈಟ್. ಆಮೇಲೆ ಲಾಸ್ಟ್ ಒಂದು ಟೈಪ್ ಪ್ರಾಬ್ಲಮ್ ಈ ಪ್ರೊಬಾಬಿಲಿಟಿ ಒಳಗೆ ಯಾವ್ದು ಕೇಳ್ತಾನ ಅಂದ್ರೆ ಡೈಸ್ ಬೇಸ್ ಮ್ಯಾಗ ಕೇಳ್ತಾನ್ರಿ, ರೈಟ್. ಎರಡು ಡೈಸ್ ನ ನೀವು ತೂರಿದಾಗ, ಎರಡು ಡೈಸ್ ನ ನೀವು ಸ್ಪೆಲ್ ಮಾಡಿದಾಗ, ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ದ ಸಮ್ ಆಸ್ ಅ ಸಿಕ್ಸ್. ಅವು ಎರಡೂ ನೀವು ಆಡ್ ಮಾಡಿದಾಗ ನಿಮಗೆ ಸಮ್ ಸಿಕ್ಸ್ ಬರುವಂತ ಸಾಧ್ಯತೆ ಎಷ್ಟೈತಿ ಅಂತ ಕ್ವಶನ್ ಕೇಳ್ತಾನ. ಇವೆಲ್ಲ ಕ್ವಶನ್ಸ್ ಏನದವ್ರಿ, ಪ್ರೊಬಾಬಿಲಿಟಿದಾಗ ಬರ್ತಾವ. ಆಮೇಲೆ ಲಾಸ್ಟ್ ನಾನು ಇಲ್ಲಿ ಒಂದು ಮಿಸಿಲೇನಿಯಸ್ ಅಂತ ಬರ್ತೇನ್ರಿ. ಈಗ ಮಿಸಿಲೇನಿಯಸ್ ಅಂತಂದ್ರೆ ಏನು, ಯಾವ ಕ್ವಶನ್ಸ್ ಇವು ಯಾವ ಟಾಪಿಕ್ ಮ್ಯಾಗ ಬರಂಗಿಲ್ಲಲ್ಲ ಅವು ಮಿಸಿಲೇನಿಯಸ್. ಓಕೆ, ಅಲ್ಲಿ ಸ್ವಲ್ಪ ನೀವು ಕಾಮನ್ ಸೆನ್ಸ್ ಬೇಸಸ್ ಮ್ಯಾಗ ನೀವು ಅದನ್ನ ಕ್ವಶನ್ಸ್ ನ ಸಾಲ್ವ್ ಮಾಡಬೇಕಾಗ್ತೈತ್ರಿ. ಓಕೆ, ಈ ಕೆಲವು ಅಥವಾ ಕೆಲವೊಂದ್ಸಲ ನಾವು ಸ್ಕೂಲ್ ಡೇಸ್ ಒಳಗೆ ಕಲ್ತಿರ್ತೀವಲ್ಲ ಲೀನಿಯರ್ ಈಕ್ವೇಶನ್ಸ್. ಈಗ ಫಾರ್ ಎಕ್ಸಾಂಪಲ್ 2x + 3y ಇಸ್ ಈಕ್ವಲ್ ಟು 16, x - y ಇಸ್ ಈಕ್ವಲ್ ಟು 10, ಹಂಗಾದ್ರೆ ಎಕ್ಸ್ ದ ವ್ಯಾಲ್ಯೂ ಏನಾಗ್ತೈತಿ ಅಂತ ಕೇಳ್ಬೋದ್ರಿ, ರೈಟ್. ಸೊ ಎಲ್ಲ ಸ್ಕೂಲ್ ಡೇಸ್ ಒಳಗೆ ಕಲ್ತಂತ ಏನದವ್ರಿ ಇವು ಥಿಂಗ್ಸ್ ಅದಾವ. ಇದ್ರ ಮ್ಯಾಗ ಸ್ವಲ್ಪ ಏನೈತಿ ನೀವು ಇದು ಮಾಡ್ಕೊಂಡು ಹೋಗ್ರಿ. ಆಮೇಲೆ ಇನ್ನೊಂದು ಸ್ವಲ್ಪ ನೀವು ನೋಡ್ಕೊಳ್ಳೋದಾದ್ರೆ ಒಂದ್ ಸ್ವಲ್ಪ 2D ಮತ್ತು 3D ಮ್ಯಾಗ ಸ್ವಲ್ಪ ಯಾಕೋ ಕ್ವಶನ್ಸ್ ಕೇಳಾಕತ್ತಾನವ. ಸೊ ಇದ್ರದ್ದು ಏನಿಲ್ರಿ, ಸ್ವಲ್ಪ ಇದ್ರಾಗ ಏನ್ ಇಂಪಾರ್ಟೆಂಟ್ ನೀವು ಸ್ಕೂಲ್ ಒಳಗಡೆ ಏನ್ 8th, 9th, 10th ಒಳಗೆ ನೀವು ಕಲಿತಿರಲ್ಲ, ಸೊ ಅದ್ರ ಮ್ಯಾಗ ಸ್ವಲ್ಪ ನೀವು ಏನೈತಿ ಫಿಗರ್ಸ್ ನ ನೋಡ್ಕೊಂಡು ಹೋಗ್ರಿ. ಅಂದ್ರೆ ಟ್ರಯಾಂಗಲ್, ಸ್ಕ್ವೇರ್, ರೆಕ್ಟಾಂಗಲ್, ಓಕೆ. ಆಮೇಲೆ ಇಲ್ಲಿ ನೀವು ಸ್ಪಿಯರ್, ಕ್ಯೂಬ್, ಕ್ಯೂಬಾಯ್ಡ್, ಓಕೆ. ಆಮೇಲೆ ಪ್ರಿಸಮ್, ಈ ತರ ಒಂದಿಟ್ಟು ಏನೈತಿ ಆಬ್ಜೆಕ್ಟ್ಸ್ ನ ನೋಡ್ಕೊಂಡು ಹೋಗ್ರಿ. ಅದರದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ, ವಾಲ್ಯೂಮ್, ಈ ತರನು ನೀವು ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಯಾಕೋ ಸ್ವಲ್ಪ ಈಗ ಮೊನ್ನೆ ರೀಸೆಂಟ್ಲಿ ಒಂದ್ ಸ್ವಲ್ಪ ಒಂದೆರಡು ಕ್ವಶನ್ಸ್ ಇಲ್ಲಿದಂತರ ಕೇಳಿದಾನ್ರಿ ಅವ. ಸೊ ಗೊತ್ತಿಲ್ರಿ, ಹೇಳಕ್ ಬರಂಗಿಲ್ಲ. ಜಸ್ಟ್ ಅಟ್ ಲೀಸ್ಟ್ ನೀವು ಏನೈತಿ ಫಾರ್ಮುಲಾ ನೋಡ್ಕೊಂಡು ಬೇಸಿಕ್ ಬೇಸಿಕ್ ಥಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗ್ರಿ. ಫಾರ್ ಎಕ್ಸಾಂಪಲ್, ಈಗ ಒಂದ್ ಸರ್ಕಲ್ ಐತಿ, ಅದ್ರದ್ ನಿಮ್ಗೆ ರೇಡಿಯಸ್ ಕೊಟ್ಟಣ, ರೇಡಿಯಸ್ ಕೊಟ್ಟು ನಿಮ್ಗೆ ಸರ್ಕಂಫರೆನ್ಸ್ ಕೇಳ್ಬೋದ್ರಿ, ಅಥವಾ ಅದರದ ಏರಿಯಾ ಕೇಳ್ಬೋದು. ಓಕೆ, ಅಥವಾ ಒಂದು ಟ್ರಯಾಂಗಲ್ ಐತಿ, ಟ್ರಯಾಂಗಲ್ ನಿಮ್ಗೆ ಹೈಟ್ ಕೊಟ್ಟು, ಬೇಸ್ ಕೊಟ್ಟು ಅದರದ ಏರಿಯಾ ಏನಾಗ್ತೈತೆ ಅಂತ ಕೇಳ್ಬೋದ್ರಿ, ರೈಟ್. ಸೊ ಅಥವಾ ಇಲ್ಲಿ ನಿಮಗೆ ಸಿಲಿಂಡರ್, ಸಿಲಿಂಡರ್ದು ನಿಮಗೆ ಹೈಟ್ ಮತ್ತು ರೇಡಿಯಸ್ ಕೊಟ್ಟು ಅದರದ್ದು ವಾಲ್ಯೂಮ್ ಏನಾಗ್ಬೋದು ಅಂತ ಕೇಳ್ಬೋದ್ರಿ, ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಏನಾಗ್ಬೋದು ಅಂತ ಕೇಳ್ಬೋದು, ಅಥವಾ ಲ್ಯಾಟ್ರಲ್ ಸರ್ಫೇಸ್, ಸಾರಿ, ಕರ್ಡ್ ಸರ್ಫೇಸ್ ಏರಿಯಾ ಏನಾಗ್ಬೋದು ಅಂತ ಕೇಳ್ಬೋದ್ರಿ, ರೈಟ್. ಸೊ ಈ ತರ ಏನೈತಿ ಇವೆಲ್ಲ ಬೇಸಿಕ್ ಬೇಸಿಕ್ ಫಾರ್ಮುಲಾಸ್ ಅದಾವ್ರಿ. ಜಸ್ಟ್ ನೀವು ಒಂದು ಗೂಗಲ್ ಸರ್ಚ್ ಮಾಡಿದ್ರಿ ಅಂತ ತಿಳ್ಕೊರಿ. ಓಕೆ, ಆಲ್ ಫಾರ್ಮುಲಾಸ್ ಫಾರ್ 2D ಅಂತ ಹೊಡೆದ್ ಬಿಟ್ರಿ ಅಂದ್ರೆ ನಿಮಗೊಂದು ಇಮೇಜಸ್ ಸಿಕ್ಬಿಡ್ತೈತ್ರಿ, ಅಲ್ಲಿ ಏರಿಯಾ, ಪೆರಿಮೀಟರ್ ಅಂತ ಇರ್ತೈತಿ. ಆಮೇಲೆ ಆಲ್ ಫಾರ್ಮುಲಾಸ್ ಫಾರ್ 3D ಅಂತ ಹೊಡೆದ್ರಿ ಅಂತಂದ್ರೆ ಅಲ್ಲೂ ನಿಮ್ಗೊಂದು ಇಮೇಜ್ ಸಿಕ್ಬಿಡ್ತೈತಿ. ಓಕೆ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ, ವಾಲ್ಯೂಮ್, ಅದ್ರದ್ದು ಫಿಗರ್ದಲ್ಲಿ ಹೆಸರು ಇರ್ತೈತಿ, ರೈಟ್. ಜಸ್ಟ್ ಒಂದ್ಸಲ ಸ್ವಲ್ಪ ಕಣ್ಣು ಅಡಿಸ್ಬಿಡ್ರಿ, ಅದ್ರದ್ದು ಒಂದು ಸ್ವಲ್ಪ ಫಾರ್ಮುಲಾಸ್ ನೋಡ್ಕೊಂಡ್ಬಿಡ್ರಿ. ಓಕೆ, ಸೊ ಡೆಫಿನೆಟ್ಲಿ ಅಲ್ಲಿ ಕ್ವಶನ್ ಒಳಗೆ ನಿಮಗೆ ಏನು ಕೊಟ್ಟಿರ್ತದೆ ವ್ಯಾಲ್ಯೂ ಪುಟ್ ಮಾಡಿ ಫಾರ್ಮುಲಾಸ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರಿ ಅಂದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡ್ತೈತಿ. ಓಕೆ, ಜಸ್ಟ್ ಒಂದು 10-15 ಫಾರ್ಮುಲಾಸ್ ಅಥವಾ 10-12 ಫಾರ್ಮುಲಾಸ್ ನೀವು ಬೈ ಹಾರ್ಟ್ ಮಾಡೋದ್ರಿಂದ ಅಲ್ಲಿ ಈ ಟಾಪಿಕ್ನ ಮುಗಿದು ಹೋಗಿಬಿಡ್ತೈತಿ, ರೈಟ್. ಸೊ ಇದ್ರೊಳಗಡೆ ನಾನು ಅದ ಹೇಳಿದ್ನಲ್ಲ, ಈಗ ಇದ್ರೊಳಗಡೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನೀವು ನೋಡೋದಾದ್ರೆ ಇದನ್ನ ಮಾಡಲೇಬೇಕು ಅಂತಂದಾಗ, ಯಾಕಂದ್ರೆ ಹೇಳಕ್ ಬರಂಗಿಲ್ಲ ನೋಡ್ರಿ. ಓಕೆ, ನಾವು ಈಗ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಓಕೆ, ನಾವು ಬಿಟ್ಟಿರೋ ಟಾಪಿಕ್ದಿಂದ್ರೂ ಕ್ವಶನ್ ಬರ್ಬೋದು. ಓಕೆ, ಸೊ ಒಂದು ಥಿಂಗ್ ನೆನಪಿರ್ಲಿ, ಒಂದು ಟೀಚರ್ಸ್ ಈ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ಏನದಾರ ಅವ್ರು ಒಂದು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ನ ಏನು ಕ್ವಶನ್ಸ್ ಅನಲೈಸಿಸ್ ಮಾಡಿರ್ತಾರ ಅದ್ರ ಬೇಸ್ಡ್ ಮ್ಯಾಗ ಇದು ಇಂಪಾರ್ಟೆಂಟ್ ಐತೆ ಅಂತ ಹೇಳ್ತಾರ ಹೊರತಾಗಿ ಅವ್ರ ಕ್ವಶನ್ ಪೇಪರ್ಸ್ ತೆಗಂಗಿಲ್ಲರಿ, ರೈಟ್. ಸೊ ಇದೊಂದು ಪಾಯಿಂಟ್ ನೆನಪಿರ್ಲಿ. ಓಕೆ, ಮತ್ತೆ ಹಿಂದಾಗಡೆ ಯಾಕಂತಂದ್ರೆ ಸರ್ ನೋಡಿದ್ರೆ ಇವ್ನ ಇಂಪಾರ್ಟೆಂಟ್ ಹೇಳಿದ್ರು ಅದು ಬಿಟ್ಟು ಬೇರೆ ಟಾಪಿಕ್ ತಿಂತರ ಕ್ವಶನ್ ಬಂದೈತಿ, ಈ ರೀತಿನೂ ಆಗ್ಬೋದ್ರಿ. ಓಕೆ, ಸೊ ಅದಕ್ಕೆ ನಾ ಏನ್ ಮಾಡೀನ್ರಿ, ಎಲ್ಲಾ ಟಾಪಿಕ್ಸು ಬರ್ದೇನ್ರಿ. ಓಕೆ, ಎಲ್ಲಾ ಟಾಪಿಕ್ಸ್ ಆಪ್ಟಿಟ್ಯೂಡ್ ತಿಂತರ ಏನ್ ಬರ್ತಾವಲ್ಲ ಅವ್ನ ಎಲ್ಲನೂ ಬರ್ತೇನ್ರಿ. ಓಕೆ, ಬಟ್ ಈಗ ಒಂದು ಗೆಸ್ಸಿಂಗ್ ಅಂತ ಹೇಳ್ಬೋದು ನೀವು ಅಷ್ಟ, ರೈಟ್. ಗೆಸ್ಸಿಂಗ್ ಅಂತ ಹೇಳಿ ಸರ್ ಇದ್ರಾಗ ಯಾವ ಟಾಪಿಕ್ ಇಂಪಾರ್ಟೆಂಟ್ ಇಲ್ಲಿದಿಂತರ ಕ್ವಶನ್ ಬರ್ತಾವು ಅಂತ ಅನ್ಸಿದ್ರೆ ನಾನು ಒಂದು ಪ್ರಿವಿಯಸ್ ಇಯರ್ ಅನಲೈಸಿಸ್ ಮತ್ತೆ ಕಾನ್ಸೆಪ್ಟ್ ಎಲ್ಲಿ ಸ್ಟ್ರಾಂಗ್ ಇರ್ತಾವ ಆ ಟಾಪಿಕ್ಸ್ ಅಂತ ನೀವು ಕನ್ಸಿಡರ್ ಮಾಡೋದಾದ್ರೆ, ಓಕೆ, ಒಂದಿಷ್ಟು ಟಾಪಿಕ್ಸ್ನ ನಾನು ಇಲ್ಲಿ ಸುಮ್ಮನೆ ಮಾರ್ಕ್ ಮಾಡ್ತೇನೆ. ಓಕೆ, ಇದನ್ನ ನೀವು ಏನೈತಿ ಇದನ್ನ ಅಂತ ಕನ್ಸಿಡರ್ ಮಾಡಬೇಡ್ರಿ.
ಓಕೆ, ಇದು ಸಜೆಷನ ಪ್ಲಸ್ ಎರಡೂ ವೇಸ್ ದಿಂತ ನೀವು ತಗೋರಿ ಇದನ್ನು. ಓಕೆ, ಎಲ್ ಸಿ ಎಂ ಎಚ್ ಸಿ ಎಫ್ ದಿಂತ ಏನೈತಲ್ಲ ಅದ ಹೇಳಿನಲ್ಲ ನಾನು ನಿಮಗೆ, ಒಂದು ಎರಡು ಮೂರು ಟೈಪದು ಪ್ರಾಬ್ಲಮ್ಸ್ ಏನದಾವಲ್ಲ ಅವನಷ್ಟು ನೋಡ್ಕೊಂಡ್ಬಿಡ್ರಿ. ಓಕೆ, ಇಲ್ಲಿ ಏಜಸ್ ನೋಡ್ಕೋರಿ, ಏಜಸ್ ನೋಡ್ಕೋರಿ, ಆಮೇಲೆ ಎವರೇಜ್ ನೋಡ್ಕೋರಿ. ಓಕೆ, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಇಲ್ಲಿ ವರ್ಕ್ ಆ್ಯಂಡ್ ವೇಜಸ್, ಇವು ನಾಲ್ಕು ಟಾಪಿಕ್ಸ್ ನೋಡ್ಕೋರಿ. ಓಕೆ, ಇವಿಷ್ಟು ಟಾಪಿಕ್ಸ್ ನೋಡ್ಕೋರಿ. ಆಮೇಲೆ ಇಲ್ಲಿ ಅಂತೂ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್, ಪ್ರೊಬ್ಯಾಬಿಲಿಟಿ. ಓಕೆ, ಇದಿಷ್ಟು ನೋಡ್ಕೊರಿ. ಓಕೆ, ಸೊ ನಾನು ಕೇಳೋದಾದ್ರೆ ಇವೆಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವ್ರಿ? ಓಕೆ, ಇವೆಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವ್ರಿ, ರೈಟ್? ಉಳ್ಕಿದ ಟಾಪಿಕ್ಸ್ ಬಿಡ್ಬ್ಯಾಡ್ರಿ ಅಂತ ನಾನು ಹೇಳ್ತೇನೆ ರೀ. ಓಕೆ, ನನ್ನ ಪರ್ಸ್ನಲ್ ಸಜೆಷನ್ ಅದ, ರೈಟ್? ಓಕೆ, ಸೊ ದ್ಯಾಟ್ಸ್ ಆಲ್ ಫ್ರಮ್ ಮೈ ಸೈಡ್, ಡಿಯರ್ ಸ್ಟೂಡೆಂಟ್ಸ್. ಹೋಪ್ ಯು ಆಲ್ ಹ್ಯಾವ್ ಎಂಜಾಯ್ಡ್ ದಿಸ್ ವಿಡಿಯೋ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ಹೋಪ್ ಯು ಆಲ್ ಗೆಟ್ ಸೆಲೆಕ್ಟೆಡ್ ಇನ್ PSI. ಥ್ಯಾಂಕ್ ಯು.